呃。Oh. ವಿಷ್ಣು ಗುರುರ್ದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ಓಂ ಶಾಂತಿ 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 ಎರಡು ಕೈಗಳ ನಮಸ್ಕಾರ ಸ್ಥಿತಿಗೆ ಭಕ್ತಿಯಿಂದ ತಲೆಬಾಗಿ ಮನಃಪೂರಕವಾದ ನಮಸ್ಕಾರವನ್ನು ಎಲ್ಲ ಗುರುಗಳ ಗುರುಗಳಾದ ಭಗವಂತನಿಗೆ ಸಲ್ಲಿಸಿ ಹತ್ಮೇಲೆ ನಮಸ್ಕಾರ ನಾನು ನಿಮ್ಮ ಯೋಗ ವಿಸ್ಮಯ ಟ್ರಸ್ಟಿಂದ ಇವತ್ತಿನ ಕಾರ್ಯಕ್ರಮದ ವಿಶೇಷತೆ ಏನು ಅಂತ ತಮ್ಮೆಲ್ಲರಿಗೂ ಗೊತ್ತಿದೆ ನಾಡಿ ಶೋಧನ ಪ್ರಾಣಾಯಾಮದ ಮುಖಾಂತರ ಶುರುವಾಗಿ ಮಹತ್ ಪ್ರಾಣಾಯಾಮದವರೆಗೂ ಅಭ್ಯಾಸ ಬರುತ್ತೆ ಇವತ್ತು ವಿಭಾಗ ಪ್ರಾಣಾಯಾಮ ವಿಭಾಗ ಪ್ರಾಣಾಯಾಮ ಹೇಗೆ ಮಾಡಬೇಕು ಮಾಡ್ತಕ್ಕಂಥ ವಿಧಾನ ಹಾಗೆ ಯಾವ್ಯಾವ ಸಮಸ್ಯೆ ಇದ್ದವರು ಹೇಗೆ ವಿಭಾಗ ಪ್ರಾಣಾಯಾಮವನ್ನು ಮಾಡಬೇಕು ಅಂತ ನಾನು ಎಲ್ಲ ಪ್ರಾಕಾರಗಳನ್ನು ಇವತ್ತು ತಿಳಿಸ್ಕೊಡ್ತಾ ಹೋಗ್ತೀನಿ ಅದಕ್ಕೂ ಮುಂಚೆ ಆದ ಇವತ್ತೊಂದು ವಿಶೇಷ ದಿನ ಯೋಗ ನರಸಿಂಹಸ್ವಾಮಿಯ ದೇವಾಲಯದಲ್ಲಿ ನಾವು ಕೂತಿದೀವಿ ಅದೇ ಆವರಣದ ಮುಖಾಂತರನೇ ನಾನು ನಿಮಗೆ ಹೇಳಿಕೊಡ್ತಾ ಇರೋದು ಪ್ರಪಂಚದಾದ್ಯಂತ ಸಾವಿರಾರು ಜನ ಪ್ರತಿದಿನ ಈ ವಿಡಿಯೋ ನಾವು ನೀವು ವಾಚ್ ಮಾಡ್ತಾ ಇದ್ದೀರಾ ಇವತ್ತಿನ ದಿನದ ವಿಶೇಷ ಏನಪ್ಪ ಅಂದರೆ ನರಸಿಂಹ ನವರಾತ್ರಿ ಅಂತ ಶುರುವಾಗುತ್ತೆ ಇವತ್ತಿಂದ ಇವತ್ತಿಂದ ಒಂಬತ್ತು ದಿನಗಳು ನರಸಿಂಹನ ಧ್ಯಾನದಲ್ಲಿ ನರಸಿಂಹನ ಪೂಜೆ ಪ್ರಾರ್ಥನೆಯಲ್ಲಿ ನರಸಿಂಹನ ಸ್ವಾಮಿಯ ಏನು ಭಕ್ತಾದಿಗಳು ಇದ್ದಾರೋ ಅವರೆಲ್ಲರೂ ಇವತ್ತಿಂದ ಫಾಲೋ ಮಾಡ್ತಾರೆ ನರಸಿಂಹ ನವರಾತ್ರಿ ಈ ನರಸಿಂಹ ನವರಾತ್ರಿಯ ಮೊದಲ ದಿನದ ಶುಭಾಶಯಗಳು ತಮ್ಮೆಲ್ಲರಿಗೂ ಆದ್ಮೇರೆ ಹಾಗೆ ತಮ್ಮೆಲ್ಲರ ಆತ್ಮೀಯವಾದ ಪ್ರೀತಿಯ ಭಾವನಾತ್ಮಕವಾದ ಯಾವುದೇ ಆಯಾಮದಲ್ಲಿರಲಿ ನಿಮ್ಮೆಲ್ಲರ ಸಹಕಾರ ಈ ನರಸಿಂಹ ದೇವಾಲಯದ ಜೀರ್ಣೋದ್ಧಾರಕ್ಕೆ ಇರಬೇಕು ಆದ ಜೀರ್ಣೋದ್ಧಾರಕ್ಕೆ ನಾನು ಎತ್ಕೊಂಡಿದ್ದೀನಿ ಕಳೆದ ಐದು ವರ್ಷದ ಹಿಂದೆ ಇದನ್ನು ಪ್ಲ್ಯಾನ್ ಮಾಡಿದ್ದು ಆಗಲಿಲ್ಲ ಅದು ಕಾರಣಾನಂತರದಿಂದ ಆದರೆ ಈ ಸರಿ ನರಸಿಂಹಸ್ವಾಮಿ ಲಾಕ್ಡೌನಲ್ಲಿ ಇಲ್ಲೇ ಕರ್ಕೊಂಡ್ಬಂದು ನಾನು ಇಲ್ಲೇ ಕೂರಿಸ್ಕೊಳ್ಳೋಂಗೆ ಮಾಡಿದ್ದಾನೆ ಹಾಗಾಗಿ ಅಂದ್ಕೊಂಡೆ ಈ ಸರಿನೂ ಆ ರೀತಿ ಮಾಡಬಾರ್ದು ಕಳೆದ ಐದು ವರ್ಷದ ಹಿಂದೆ ನಾನು ಏನು ತಪ್ಪು ಮಾಡಿದ್ದು ಅದು ಮಾಡಬಾರ್ದು ಅಂತ ಕಳೆದ ಮೂರು ದಿನದಿಂದ ಇದಕ್ಕೆ ಸಂಬಂಧಪಟ್ಟಂಗೆ ಅನೇಕ ಕೆಲಸ ಕಾರ್ಯಗಳನ್ನು ಶುರು ಮಾಡಿದ್ದೀವಿ ಇವತ್ತು ಈ ದೇವಾಲಯದ ಆವರಣವನ್ನು ಸ್ವಚ್ಛತಾ ಕಾರ್ಯ ಸುಮಾರು ಹದಿನೈದು ಇಪ್ಪತ್ತು ಜನ ನಾವೆಲ್ಲ ಸಾಮಾಜಿಕ ಅಂತರ ಕಟ್ ಮಾ ಕಾಯ್ದಿಟ್ಕೊಂಡು ಮುಖಕ್ಕೆ ಮಾಸ್ಕನ್ನು ಹಾಕ್ಕೊಂಡು ಸ್ವಚ್ಛತಾ ಕಾರ್ಯವನ್ನು ಕೂಡ ಮಾಡಲಿಕ್ಕೆ ಶುರು ಮಾಡಿದ್ದೀವಿ ಹಾಗೆ ಈ ಜೀರ್ಣೋದ್ಧಾರ ಕೆಲಸಕ್ಕೆ ತಾವೆಲ್ಲರೂ ಕೈ ಜೋಡಿಸಿ ಅಂತ ನಾನು ಕೇಳಿಕೊಂಡಿದ್ದೆ ಬಹಳ ಪ್ರೀತಿಯಿಂದ ಜೋಡಿಗೆಯನ್ನು ಹಿಡಿದು ನಾನು ನಿಮ್ಮ ಮನೆಗೆ ಬರಲಿಕ್ಕೆ ಸಾಧ್ಯ ಇಲ್ಲ ಫೇಸ್ಬುಕ್ ಲೈವಲ್ಲಿದ್ದೀನಿ ಇಲ್ಲೇ ನನಗೆ ಭಿಕ್ಷೆಯನ್ನು ಕೊಡಿ ಭವತಿ ಭಿಕ್ಷಾಂದೇಹಿ ಅಂತ ಕೇಳ್ತಾ ಇದ್ದೀನಿ ಸಹಕಾರವನ್ನು ಕೊಡಿ ಅಂತ ಕೇಳಿದ್ದೆ ನಿನ್ನೆ ಒಂದೇ ದಿನ ಸುಮಾರು ಒಂದು ಲಕ್ಷದ ನಲವತ್ತೈದು ಸಾವಿರ ರೂಪಾಯಿನ ನೀವು ಅಕೌಂಟಿಗೆ ಹಾಕಿದ್ರ ನಿಮ್ಮೆಲ್ಲರಿಗೂ ಮನಃಪೂರಕವಾದ ಧನ್ಯವಾದ ಕೊಟ್ಟಿದ್ದು ತನಗೆ ಬಚ್ಚಿಟ್ಟಿದ್ದು ಪರರಿಗೆ ಅಂಥೇಳಿ ನಮ್ಮ ಹಿರಿಯರು ಹೇಳಿದ್ದಾರೆ ಶ್ರೇಷ್ಠವಾದ ಸತ್ಕಾರ್ಯಕ್ಕೆ ನಾವು ಕೊಟ್ಟರೆ ಖಂಡಿತ ಬೇರೆ ಯಾವುದೋ ಆಯಾಮದಲ್ಲಿ ಭಗವಂತ ಅದನ್ನು ಮಲ್ಟಿಪ್ಲೈ ಮಾಡಿ ಕೊಡ್ತಾನೆ ಯಾಕೆಂದರೆ ನಾನು ಕೇಳಿದಂಥ ಈ ಒಂದು ಆರ್ಥಿಕವಾದ ಸಹಕಾರ ಖಂಡಿತ ನನ್ನ ಅಲ್ಲ ಸಾವಿರಾರು ವರ್ಷದ ಇತಿಹಾಸ ಇರತಕ್ಕಂಥ ಪುಣ್ಯಾತ್ಮರು ಭಕ್ತಿ ಪ್ರೀತಿಯಿಂದ ಕಟ್ಟಿದಂಥ ಒಂದು ಅದ್ಭುತವಾದ ತರಂಗ ಇರತಕ್ಕಂಥ ಈ ಪುರಾತನ ದೇವಾಲಯ ಈ ಪುರಾತನ ದೇವಾಲಯ ಹಿಂದೂಗಳ ಗಾಢ ನಿದ್ರಾವಸ್ಥೆಯಲ್ಲಿ ಇದ್ದರ ಕಾರಣದಿಂದ ಹಾಳಾಗ್ತಾ ಬಂದಿದೆ ಅದನ್ನು ಮತ್ತೆ ನಾವು ನೀವು ಸೇರಿಕೊಳ್ಳೋಣ ಬೇರೆ ಯಾರು ಏನು ಮಾಡ್ತಾರೋ ನಮಗೆ ಅವಶ್ಯಕತೆ ಇಲ್ಲ ನಾವು ನೀವು ಸೇರಿಕೊಂಡು ಒಂದಿಷ್ಟು ಕೆಲಸ ಮಾಡಬೇಕಾಗಿದೆ ಅದನ್ನು ನಿಮ್ಮೆಲ್ಲರ ಸಹಕಾರದಿಂದನೇ ನಾನು ಮಾಡಬೇಕು ಅಂತ ಇದ್ದೀನಿ ಕಾರಣ ಇವತ್ತಿಗೆ ಮೂವತ್ತ ಮೂರನೇ ದಿನಕ್ಕೆ ಕಾಲಿಟ್ಟು ಇದಿವೆ ಈ ಮೂವತ್ತೆರಡು ದಿನಗಳು ಇವತ್ತು ಸೇರಿ ಮೂವತ್ತ್ ಮೂರು ದಿನಗಳು ಕೋಟಿ ಕೊಟ್ಟರು ಸಿಗದಂಥ ಅನೇಕ ಜ್ಞಾನವನ್ನು ಅನೇಕ ಯಾತನೆಗಳಿಂದ ಹೊರಗೆ ತರುವಂಥ ವಿಚಾರಗಳನ್ನ ಆಯುರ್ವೇದದ ಮನೆಮದ್ದುಗಳನ್ನು ನಾನು ಕೊಡ್ತಾ ಬಂದಿದ್ದೀನಿ ಅದಕ್ಕೆ ಯಾವುದಕ್ಕೂ ನೀವು ಬೆಲೆ ಕಟ್ಟೋಕ್ಕೆ ಸಾಧ್ಯ ಇಲ್ಲ ಒಂದು ಪಕ್ಷ ನಿಮ್ಮ ಕಾಯಿಲೆ ಹೆಚ್ಚಾಗಿ ಒದ್ದಾಡಿ ಒದ್ದಾಡಿ ಪ್ರಾಣನೇ ಹೋಗ್ಬೋದು ಕಿಡ್ನಿ ಫೇಲ್ ಆಗ್ಬೋದು ಸ್ಟ್ರೋಕ್ ಆಗಿ ನಿರುಪಯೋಗವಾಗಿ ಮೂಲೆಗೆ ಬೀರ್ಬೋ ಬೀಳ್ಬೋದು ಅಂತ ಎಲ್ಲ ಥರದ ಸಮಸ್ಯೆಗಳನ್ನು ಭಗವಂತ ನನ್ನ ಮುಖಾಂತರ ನನ್ನ ಮಾತಿನ ಮುಖಾಂತರ ನಿಮ್ಮೆಲ್ಲರಿಗೂ ಪರಿಹರಿಸುವಂಥ ಅವಕಾಶವನ್ನು ಕೊಟ್ಟಿದ್ದಾರೆ ಆ ಭಗವಂತನ ಸೇವೆಗೆ ನಿಮ್ಮತ್ರ ನಾನು ಇದ್ದೀನಿ ಕೇಳ್ತಾ ಇಲ್ಲ ಇದ್ದೀನಿ ಪ್ರೀತಿಯಿಂದ ಇದ್ದೀನಿ ಕಳಕಳಿಯಿಂದ ಇದ್ದೀನಿ ಕೊಡಿ ಅಂಥೇಳಿ ಅನೇಕ ಜನರು ಕೊಡ್ತಾ ಕೊಡ್ತಾಯಿದ್ದೀರ ವಿಶೇಷ ಅಂದರೆ ನೀಚ ಜನರು ಎಲ್ಲ ಹಿಂದೂ ದೇವಾಲಯಗಳನ್ನು ನಾಶ ಮಾಡಿ ಅಲ್ಲಿರ್ತಕ್ಕಂಥ ಸಂಪತ್ತನ್ನು ಕೊಳ್ಳೆ ಹೊಡೆದ್ರು ಅಂತ ನೀಚ ಜನರು ಈ ದೇವಸ್ಥಾನವನ್ನು ಕೂಡ ಹಾಳು ಮಾಡಿದರು ಆದರೆ ವಿಶೇಷ ಮತ್ತು ನನಗೆ ಆಶ್ಚರ್ಯ ಆಗಿದ್ದರೂ ಅನೇಕ ಮುಸ್ಲಿಂ ಬಾಂಧವರು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕಾಗಿ ನನಗೆ ಅಕೌಂಟಿಗೆ ಅಮೌಂಟನ್ನು ಹಾಕಿದ್ದಾರೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ಯಾಕೆಂದರೆ ಇದು ಭ್ರಮೆಗಳಲ್ಲಿ ನೋಡೋದಾದರೆ ಹಿಂದೂಗಳು ಕಟ್ಟಿದ್ದ ದೇವಸ್ಥಾನ ಅಂತ ಅಂದರೆ ಹೊಡೆದಾಟ ಕಚ್ಚಾಟ ಹಂದಿನ ಈ ಥರ ಹೊಡೆದಾಡೋದಾದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ನಾವು ಹೊಡೆದಾಡ್ಕೊಳ್ತಾ ಇದ್ದೀವಿ ಯಾಕೆಂದರೆ ನಾವು ಹೊಡೆದಾಡ್ತಾ ಇಲ್ಲ ವ್ಯವಸ್ಥಿತವಾಗಿ ನಮ್ಮ ಮನಸ್ಸಲ್ಲಿ ವಿಷ ಬೀಜವನ್ನು ಹಾಕ್ತಾ ಹ್ಯಾಮರಿಂಗ್ ಮಾಡಿ ಮಾಡಿ ನಮ್ಮನ್ನು ಚೂ ಬಿಟ್ಟು ಹೊಡೆದಾಡಿಸ್ತಾ ಇದ್ದಾರೆ ಹೊಡೆದಾಡಿಸ್ತಾ ಇದ್ದವ್ರು ಯಾರೂ ಹೊಡೆದಾಡ್ತಾ ಇಲ್ಲ ಅವರು ಬಹಳ ಚೆನ್ನಾಗಿದ್ದಾರೆ ನಮ್ಮನ್ನು ಹುಚ್ಚರನ್ನಾಗಿ ಮಾಡಿ ಹೊಡೆದಾಡಿಸ್ತಾ ಇದ್ದಾರೆ ಇಂಥ ಒಂದು ಭ್ರಮ ದ್ವೇಷ ಅಸೂಯೆ ಇರ್ತಕ್ಕಂಥ ಈ ಕಾಲದಲ್ಲಿ ಯೋಗ ನರಸಿಂಹಸ್ವಾಮಿಯ ದೇವಸ್ಥಾನವನ್ನು ಅದೇ ನೀಚರು ಮಾಡಿರೋದು ಯಾಕೆಂದರೆ ಬೇರೆ ಯಾರೂ ಮಾಡಿದ್ದಲ್ಲ ಇದೇ ನೀಚ ಜನನೇ ಒಂದು ಏನು ಒಂದು ಪೀಳಿಗೆ ನೀಚ ಪೀಳಿಗೆ ನರರಾಕ್ಷಸ ಪೀಳಿಗೆ ವಿಕೃತವಾಗಿ ಏನೆಲ್ಲ ಮಾಡಿದರೆ ಅಂತ ಹೇಳಿದೆ ಆದರೆ ಬಹಳ ಸಂತೋಷ ಮತ್ತು ಆಶ್ಚರ್ಯ ಆಗಿದ್ದು ಮುಸ್ಲಿಂ ಸಮುದಾಯದ ಅನೇಕ ಜನರು ಬಹಳ ಪ್ರೀತಿಯಿಂದ ಈ ದೇವಸ್ಥಾನಕ್ಕೆ ದೇಣಿಗೆ ಕೊಡ್ತಾ ಇರೋದು ನಿಜವಾಗ್ಲೂ ನನಗೆ ಯಾವ ರೀತಿ ನಿಮಗೆ ಧನ್ಯವಾದ ಹೇಳಬೇಕು ಅಂತ ಗೊತ್ತಿಲ್ಲ ಆತ್ಮೀರೆ ಅಮ್ಮಂದ್ರೆ ಇದೆ ಕಣ್ರಿ ನಿಜವಾಗ್ಲೂ ಇದೆ ನನಗೆ ತುಂಬ ಸಂತೋಷ ಆಯಿತು ಆದ ಹಿಂದೂಗಳು ಈ ದೇವಸ್ಥಾನಕ್ಕೆ ದಾನ ಕೊಟ್ಟಿದ್ದು ನನಗೆ ಬಹಳ ಸಂತೋಷ ಇದೆ ಯಾವುದೋ ಪ್ರೀತಿಯಿಂದ ನೀವು ದಾನ ನೀಡ್ತಾ ಇದ್ದೀರಾ ನನಗೆ ತುಂಬ ಸಂತೋಷ ಅದೆಲ್ಲದಕ್ಕಿಂತ ಒಂದು ಹೆಜ್ಜೆ ಜಾಸ್ತಿ ಸಂತೋಷ ಆಗಿದ್ದು ನೀವು ಮುಸ್ಲಿಂ ಸಮುದಾಯದಲ್ಲಿ ಹುಟ್ಟಿ ನೀವುಗಳು ಈ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸ್ತಾ ಇರೋದು ನಿಜವಾಗ್ಲೂ ಸಂತೋಷ ಇದೇ ಬಹುಶಃ ಯೋಗದ ತಾಕತ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇದೇ ಯೋಗದ ಮಹತ್ವ ಇದೇ ಯೋಗದ ಶಕ್ತಿ ಯೋಗ ಅಂತಕ್ಕಂಥ ಶಬ್ದನೇ ಒಂದಾಗುವಿಕೆ ಕೂಡುವಿಕೆ ಯಾವ ಲೆವೆಲಲ್ಲಿ ಕೂಡುವಿಕೆ ಅಂದರೆ ಮತ್ತೆ ಬಿಡಿಸಲಾಗದ ಒಂದು ಅಂದರೆ ಎರಡಾಗದ ಒಂದು ಯಾವುದಿದೆಯೋ ಅದನ್ನು ಯೋಗ ಅಂತ ಕರೀತಾರೆ ಅಂತ ಯೋಗದಲ್ಲಿ ಬರ್ತಕ್ಕಂಥ ಅಷ್ಟಾಂಗ ಯೋಗದಲ್ಲಿ ಬರ್ತಕ್ಕಂಥ ಯೋಗಾಭ್ಯಾಸದ ಬಗ್ಗೆ ಪ್ರಾಣಾಯಾಮದ ಬಗ್ಗೆ ನಾನು ಹೇಳ್ತಾ ಇದ್ದೀನಿ ಈ ಎಲ್ಲ ಸದ್ವಿಚಾರಗಳು ಬಹುಶಃ ಈ ಎಲ್ಲ ಜಾತಿ ಧರ್ಮ ಈ ಎಲ್ಲ ಭಾವನೆಗಳನ್ನು ತುಂಡರಿಸಿ ನಮ್ಮೆಲ್ಲರನ್ನು ಒಂದು ಮಾಡ್ತಾ ಇದೆ ಅಂತ ನಾನು ಭಾವಿಸ್ತೀನಿ ಈ ಫೇಸ್ಬುಕ್ ಲೈವ್ ಮುಖಾಂತರ ಅಂತ ಒಂದು ಅದ್ಭುತವಾದ ದೇವಸ್ಥಾನದಲ್ಲಿ ನಾವು ಕೂತಿದ್ದೀವಿ ಇವತ್ತು ಮಹತ್ವ ಪ್ರಾಣಾಯಾಮ ಅಂದ್ರೆ ವಿಶೇಷವಾದಂಥ ವಿಭಿನ್ನವಾದಂಥ ಆಯಾಮದಲ್ಲಿ ಶಕ್ತಿಯನ್ನು ಕೊಡ್ತಕ್ಕಂಥ ಸಮಸ್ಯೆಗಳನ್ನು ನಿವಾರಣೆ ಮಾಡ್ತಕ್ಕಂಥ ಅದ್ಭುತವಾದ ಪ್ರಾಣಾಯಾಮ ಒಂದೊಂದು ಪ್ರಾಣಾಯಾಮನೂ ಒಂದೊಂದು ವಿಶೇಷತೆ ಇದೆ ಆದ ಮಹತ್ವ ಯಾವುದು ಅಂದರೆ ಮಹತ್ವದ ಅದ್ರ ಮಹತ್ವಗಳೇ ಬೇರೆ ಬೇರೆ ರೀತಿ ಇದೆ ನಮಗೆ ಭಸ್ತ್ರಿಕಾ ಪ್ರಾಣಾಯಾಮ ಮಾಡಿದರೆ ಅದರಲ್ಲೇ ಒಂಥರ ಮಹತ್ವ ಕಪಾಲಭಾತಿ ಮಾಡಿದರೆ ಅದರದೇ ಒಂಥರ ಮಹತ್ವ ನಾಡಿ ಶೋಧನಾ ಪ್ರಾಣಾಯಾಮ ಅಂದರೆ ಅದರದೇ ಒಂಥರ ಮಹತ್ವ ಭ್ರಾಮರಿ ಪ್ರಾಣಾಯಾಮೇ ಒಂಥರ ಮಹತ್ವ ಹಾಗೆ ಉಜ್ಜಾಯಿ ಪ್ರಾಣಾಯಾಮದ ಮಹತ್ವವೇ ಬೇರೆ ಮಂತ್ರ ಪ್ರಾಣಾಯಾಮದ ಮಹತ್ವನೇ ಬೇರೆ ಈ ಯಾವ ಪ್ರಾಣಾಯಾಮಗಳು ಒಂದಕ್ಕೊಂದಕ್ಕೂ ನಾವು ಕಂಪೇರ್ ಮಾಡೋಕ್ಕೆ ಸಾಧ್ಯ ಇಲ್ಲ ಈ ಎಲ್ಲ ಪ್ರಾಣಾಯಾಮಗಳಿಗಿಂತ ವಿಭಿನ್ನವಾದಂಥ ಪ್ರಾಣಾಯಾಮ ವಿಭಾಗ ಪ್ರಾಣಾಯಾಮ ಈ ಎಲ್ಲ ಅಭ್ಯಾಸಗಳನ್ನು ಇದೇ ಯೋಗಸ್ವಾಮಿ ಯೋಗ ನರಸಿಂಹಸ್ವಾಮಿಯ ಸಾನ್ನಿಧ್ಯದಲ್ಲಿ ನಾನು ನಿಮಗೆ ತಿಳಿಸ್ಕೊಡೋವಂಥ ಸದಾವಕಾಶ ನನಗೆ ಒಂದು ಪುಣ್ಯ ಸಿಕ್ಕಿದೆ ನಿಮ್ಮೆಲ್ಲರ ಮನೆಗೆ ಬಂದು ಸೇವೆ ಮಾಡಲಿಕ್ಕೆ ನನಗೆ ಸಾಧ್ಯ ಇರ್ತಿತ್ತೋ ಇರಲಿಲ್ಲೋ ಗೊತ್ತಿಲ್ಲ ಆದರೆ ಫೇಸ್ಬುಕ್ ಲೈವ್ ಮುಖಾಂತರ ಭಗವಂತ ಈ ಜಾಗದಿಂದಲೇ ನಿಮ್ಮೆಲ್ಲರಿಗೂ ಒಳ್ಳೇದು ಮಾಡುವಂಥ ಸದಾವಕಾಶವನ್ನು ಪುಣ್ಯಾರ್ಜನೆಯನ್ನು ನನಗೆ ಕೊಟ್ಟಿದ್ದಾನೆ ಭಗವಂತನ ಸೇವೆ ಮಾಡಲಿಕ್ಕೆ ನೀವು ಕೂಡ ನನ್ನ ಜೊತೆ ಕೈ ಜೋಡಿಸಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಅನೇಕ ಜನರು ತಾವೆಲ್ಲ ಹೇಳಿದ್ದೀರಾ ಸರ್ ಪೇ ಟಿ ಎಮ್ ಇದೆಯಾ ಗೂಗಲ್ ಪೇ ಇದ್ದರೆ ಒಳ್ಳೇದಿತ್ತು ನಿಮ್ಮ ಅಕೌಂಟಲ್ಲಿ ಅದು ಯಾವುದು ಸಿಗ್ತಾ ಇಲ್ಲ ಅಂದರೂ ಖಂಡಿತ ನನ್ನ ಅಕೌಂಟ್ ನಾನು ಯಾವ ರೀತಿ ಯಾವುದೂ ಉಪಯೋಗನೇ ಮಾಡ್ಕೊಂಡಿಲ್ಲ ಇಲ್ಲಿವರೆಗೂ ಆಶ್ಚರ್ಯ ಆಗ್ಬೋದು ನನ್ನ ಅಕೌಂಟ್ ನಂಬರ್ನೇ ನಾನು ಕೊಟ್ಟಿದ್ದೀನಿ ನಿಮಗೆ ಯಾಕೆಂದರೆ ಇಲ್ಲೊಂದು ನರಸಿಂಹಸ್ವಾಮಿಯ ಸೇವಾ ಟ್ರಸ್ಟ್ ಅಂತ ಮಾಡಿ ಅದಕ್ಕೊಂದು ಅಕೌಂಟ್ ಮಾಡಿ ಒಂದು ಟ್ರಸ್ಟನ್ನು ಮಾಡ್ತಾಯಿದ್ವಿ ಆನಂತರ ನಿಮಗೆ ಕೊಡ್ತೀನಿ ಸದ್ಯ ಈಗ ಕೆಲಸ ಇವತ್ತಿಂದನೇ ಪ್ರಾರಂಭ ಆಗಬೇಕು ಹಾಗಾಗಿ ಕೈ ಜೋಡಿಸಿ ಮಳೆ ಮುಗಿದು ಮೇಲೆ ಅಂದರೆ ಮಳೆ ಬಂದು ಹೋದ್ಮೇಲೆ ಛತ್ರಿ ಕೊಡೋದು ಬೇಡ ಮಳೆ ಬರಬೇಕಾದ್ರೆ ಛತ್ರಿ ಕೊಡಿ ಅಂತ ನಾನು ಮತ್ತೊಮ್ಮೆ ಪ್ರೀತಿಯಿಂದ ಕೇಳ್ತಾ ಇದ್ದೀನಿ ಹಾಗೆ ಎರಡನೇದು ಅನೇಕ ಜನರು ನೀವು ನೂರಾರು ಜನ ಹೇಳಿದರೆ ಪೇ ಟಿ ಎಮ್ ಇರ್ಬೋದು ಗೂಗಲ್ ಪೇ ಇದ್ದಿದ್ರೆ ಭಾಳ ಅನುಕೂಲ ಇತ್ತು ಸರ್ ಅಂತ ಹೇಳಿ ಖಂಡಿತ ನಿಮಗೆ ಆ ರೀತಿ ಯಾರು ಆ ಒಂದು ಅವಕಾಶವನ್ನು ಉಪಯೋಗಿಸ್ಕೊಂಡು ಒಂದು ಕಿಂಚಿತ್ತು ಸಹಕಾರ ಕೊಡಬೇಕು ಅಂತ ಭಾವನೆ ಇದೆಯೋ ದಯವಿಟ್ಟು ನೀವೆಲ್ಲರೂ ಒಂದು ಮೆಸೇಜ್ ಮಾಡಿದರೆ ಇಲ್ಲಿ ಅನೇಕ ಭಕ್ತಾದಿಗಳು ಇದ್ದಾರೆ ನನ್ನ ಜೊತೆ ಅವ್ರು ಯಾರು ಪೇ ಟಿ ಎಮ್ ಅಥವಾ ಗೂಗಲ್ ಪೇ ಯೂಸ್ ಮಾಡ್ತಿದ್ರೋ ಖಂಡಿತ ಅವ್ರ ಅಕೌಂಟ್ ನಂಬರನ್ನು ಕೊಡ್ತೀನಿ ನೀವು ಅವ್ರ ಅಕೌಂಟಿಗೆ ಹಾಕಿದರೆ ಆ ಅಕೌಂಟಿಂದ ಮತ್ತೆ ನಾನು ಹಣವನ್ನು ತೊಗೊಳ್ಳುವಂಥ ಕೆಲಸ ಮಾಡ್ತೀನಿ ಖಂಡಿತ ಅದಕ್ಕೂ ಕೂಡ ಅವಕಾಶ ಕೊಡ್ತೀನಿ ಆದ್ಮೇಲೆ ಸೊ ಇದಿಷ್ಟು ಇವತ್ತಿನ ಒಂದು ಸಣ್ಣ ಧನ್ಯವಾದ ಸಲ್ಲಿಸೋ ಕೆಲಸ ಹಾಗೆ ನರಸಿಂಹಸ್ವಾಮಿಯ ಯಾರ್ಯಾರು ಭಕ್ತರಿದ್ದರೋ ಇವತ್ತಿಂದ ನರಸಿಂಹಸ್ವಾಮಿಯ ಒಂಬತ್ತು ದಿನಗಳು ಪ್ರಾರಂಭ ಆಗುತ್ತೆ ನವರಾತ್ರಿಗಳು ಶುರುವಾಗುತ್ತೆ ನರಸಿಂಹ ನವರಾತ್ರಿ ಅಂತ ಆ ನವರಾತ್ರಿಯ ಶುಭಾಶಯಗಳು ಜೊತೆಗೆ ನವರಾತ್ರಿಯನ್ನು ಆಚರಿಸಿ ಅಂತ ಹೇಳ್ತಾ ಇವತ್ತಿನ ಅಭ್ಯಾಸ ವಿಭಾಗ ಪ್ರಾಣಾಯಾಮ ದಯವಿಟ್ಟು ನೋಟ್ಬುಕ್ ಪೆನ್ನು ತೊಗೊಳ್ಳಿ ವಿಭಾಗ ಪ್ರಾಣಾಯಾಮ ಹೇಗೆ ಮಾಡಬೇಕು ಮಾಡ್ತಕ್ಕಂಥ ವಿಧಾನ ಹಾಗೆ ವಿಭಾಗ ಪ್ರಾಣಾಯಾಮದಿಂದ ಯಾರ್ಯಾರು ಯಾವ ರೀತಿ ಲಾಭವನ್ನು ತೊಗೋಬೋದು ಅಂತ ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ಮೇರೆ ಮೊದಲಿಗೆ ಕಾಲನ್ನು ಉದ್ದ ಸ್ಟ್ರೆಚ್ ಮಾಡೋಣ ಮರೆಯೋದು ಬೇಡ ಆದ ಇವತ್ತಿಂದ ಮತ್ತೊಂದು ವಿಚಾರ ಪ್ರಾರಂಭ ಮಾಡ್ತಾ ಇದ್ದೀವಿ ಏಕೆಂದರೆ ಇನ್ನು ಎರಡು ದಿನ ಆದಮೇಲೆ ಫೇಸ್ಬುಕ್ ಲೈವನ್ನು ನಾವು ಸ್ಟಾಪ್ ಮಾಡ್ತಾ ಇದ್ದೀವಿ ನಿಲ್ಲಿಸ್ತಾ ಇದ್ದೀವಿ ಆದರೆ ನಿಮ್ಮ ನಮ್ಮ ಸಂಪರ್ಕ ಇಲ್ಲಿಗೆ ಮುಗಿದೋಗೋದಿಲ್ಲ ಇವತ್ತು ಬೆಳಗ್ಗೆ ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ಇವತ್ತಿಂದ ನಿರಂತರವಾಗಿ ದಿನಕ್ಕೊಂದು ಆರೋಗ್ಯ ಸೂತ್ರವನ್ನು ನಾನು ಕೊಡ್ತಾ ಇದ್ದೀನಿ ಯಾಕೆ ಇದೇ ಸಮಯವನ್ನು ನಾನು ನಿರ್ದಿಷ್ಟವಾಗಿ ಆಯ್ಕೆ ಮಾಡಿಕೊಂಡೆ ಅಂದರೆ ಆದ ಅನೇಕ ಜನ ಮಾತೆಯರು ಮಹಿಳೆಯರು ಬಹಳ ಪ್ರೀತಿಯಿಂದ ಮತ್ತು ಬೇಜಾರಿಂದ ಕೇಳಿಕೊಂಡ್ರು ಸಾರ್ ಬೆಳಗ್ಗೆ ಬೆಳಗ್ಗೆ ಅಭ್ಯಾಸ ಹೇಳ್ಕೊಡ್ತೀರಾ ನಿಮ್ಮ ಜೊತೆ ಲೈವಲ್ಲಿ ಕೂತ್ಕೊಂಡು ಅಭ್ಯಾಸ ಮಾಡುವಂಥ ಭಾಗ್ಯ ನಮಗೆ ಸಿಗ್ತಾ ಇಲ್ಲ ಯಾಕೆಂದ್ರೆ ನಾವು ಮಕ್ಕಳಿಗೆ ಮತ್ತೆ ಇಡೀ ಕುಟುಂಬ ಮನೆಗೆ ಬಂದು ಕೂತ್ಕೊಂಡಿದೆ ಅವರೆಲ್ಲರಿಗೂ ಅಡಿಗೆ ಮಾಡೋದ್ರಲ್ಲೇ ನಾವು ಮುಳುಗಿಬಿಟ್ಟಿದೀವಿ ಲಾಕ್ಡೌನ್ ಇರೋದ್ರಿಂದ ಹಾಗಾಗಿ ಅಭ್ಯಾಸ ಮಾಡೋಕ್ಕಾಗ್ತಾ ಇಲ್ಲ ಮಧ್ಯಾಹ್ನ ಮತ್ತೆ ಸಾಯಂಕಾಲ ಅಭ್ಯಾಸ ಮಾಡ್ತಾ ಇದೀವಿ ಅಂತ ಹೇಳಿದ್ರು ಹಾಗಾಗಿ ನಾನ್ ಭಾವಿಸಿದೆ ಬಹುಶಃ ಹತ್ತುವರೆ ಹತ್ತು ಗಂಟೆ ಸುಮಾರಿಗೆ ನಿಮ್ಮ ಎಲ್ಲ ಮನೆ ಕೆಲಸ ಮುಕ್ತಾಯ ಆಗಿರುತ್ತೆ ಇವತ್ತು ಬೆಳಿಗ್ಗೆ ಹತ್ತುವರೆಯಿಂದ ಹನ್ನೊಂದು ಗಂಟೆಗೆ ಕೊಡ್ತಕ್ಕಂಥ ಈ ಜ್ಞಾನ ಇದು ನಿರಂತರವಾಗಿ ಕೊಡ್ತೀನಿ ಗೊತ್ತಿಲ್ಲ ನನಗೆ ಎಷ್ಟು ದಿನ ಕೊಡ್ತೀನಿ ಏನು ಮಾಡ್ತೀನಿ ಅಂತ ಭಗವಂತ ಇದೊಂದು ಪ್ರೇರಣೆಯನ್ನು ಕೊಟ್ಟಿದ್ದಾನೆ ಎಲ್ಲ ಮಾತೆಯರಿಗೆ ಪುರುಷರು ಇಷ್ಟು ದಿನ ಹೆಚ್ಚು ಜನ ಈ ಫೇಸ್ಬುಕ್ ಲೈವಲ್ಲಿ ಭಾಗವಹಿಸ್ತಾ ಇದ್ದರು ಇನ್ಮೇಲೆ ಎಲ್ಲ ಮಾತೆಯರು ಕೂಡ ನೋಟ್ಬುಕ್ಕು ಪೆನ್ ಇಟ್ಕೊಂಡು ನೀವು ಕುತ್ಕೋಬೇಕು ನೀವು ಬರ್ಕೋಬೇಕು ನೀವು ಕಲ್ತು ಅದನ್ನು ಅಡಾಪ್ಟ್ ಮಾಡ್ಕೋಬೇಕು ಅಂತ ಹತ್ತುವರೆಯಿಂದ ಪ್ರಾರಂಭ ಮಾಡ್ತಾಯಿದ್ದೀವಿ ಇವತ್ತಿನಿಂದಲೇ ಪ್ರಾರಂಭ ಮಾಡ್ತಾಯಿದ್ದೀವಿ ನರಸಿಂಹನ ನವರಾತ್ರಿ ನನಗೂ ಕೂಡ ಗೊತ್ತಿರಲಿಲ್ಲ ಇವತ್ತು ಬೆಳಗ್ಗೆ ಗೊತ್ತಾಯಿತು ನರಸಿಂಹನ ನವರಾತ್ರಿ ಪ್ರಾರಂಭ ಆಗ್ತಿದೆ ಅಂತ ನರಸಿಂಹನ ನವರಾತ್ರಿ ಪ್ರಾರಂಭ ಆಗ್ತಕ್ಕಂಥ ಮೊದಲನೇ ದಿನದಿಂದಲೇ ನಾವು ಫೇಸ್ಬುಕ್ ಲೈವನ್ನು ಶುರು ಮಾಡ್ತಾ ಇದ್ದೀವಿ ತವೆಲ್ಲ ಗಮನ ಕೊಡಿ ಹತ್ತುವರೆಯಿಂದ ಹನ್ನೊಂದುವರೆ ಏನೇ ಪ್ರಶ್ನೆಗಳಿರಲಿ ಆದ ನಿಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂಗೆ ಅಥವಾ ನಿಮ್ಮ ಮನೆಯಲ್ಲಿ ಆಗಬೇಕಾದಂಥ ಬದಲಾವಣೆಗಳಿಗೆ ಸಂಬಂಧಪಟ್ಟಂಗೆ ಅನುಮಾನಗಳ ಬಗ್ಗೆ ದಯವಿಟ್ಟು ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಡಬಲ್ ಟು ಸಿಕ್ಸ್ ಸೆವೆನ್ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡಬಲ್ ನೈನ್ ಸಿಕ್ಸ್ ಫೋರ್ ಸೆವೆನ್ ಸಿಕ್ಸ್ ಡಬಲ್ ಟು ಸಿಕ್ಸ್ ಸೆವೆನ್ ಈ ನಂಬರ್ನ ನಿಮ್ಮ ಮೊಬೈಲಲ್ಲಿ ಸೇವ್ ಮಾಡಿಕೊಂಡು ನನಗೆ ವಾಟ್ಸಪ್ ಮಾಡಿ ವಾಟ್ಸಪ್ ಮಾಡಿದರೆ ಅದನ್ನು ಲಿಸ್ಟ್ ಮಾಡ್ತೀವಿ ಲಿಸ್ಟ್ ಮಾಡಿ ನಿಮ್ಮ ಪ್ರಶ್ನೋತ್ತರೂ ಇರುತ್ತೆ ಜೊತೆಯಲ್ಲಿ ಒಂದೊಂದು ಟಾಪಿಕ್ ಬಗ್ಗೆ ತಗೊಳ್ತಾ ಇದ್ದೀನಿ ಹಾಗೆ ನೆನಪಿರ್ಲಿ ಎಲ್ಲ ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಬಲ್ಲೆ ಅಂತಕ್ಕಂಥ ಮೌಢ್ಯತೆ ಅಹಂಕಾರ ಭ್ರಮೆ ನನಗೆ ಯಾವುದೂ ಇಲ್ಲ ನನಗೆ ಗೊತ್ತಿದ್ದರೆ ಖಂಡಿತ ಆ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ಗೊತ್ತಿಲ್ಲ ಅಂದರೆ ಅನೇಕ ಮಹಾನುಭಾವರು ಹಿರಿಯರು ಅವರ ಸಂಪರ್ಕದಲ್ಲಿ ನಾನಿದ್ದೀನಿ ಅವರೆಲ್ಲ ಜ್ಞಾನಿಗಳ ಹತ್ರ ನಿಮ್ಮ ಪ್ರಶ್ನೆಗೆ ಮಾಹಿತಿಯನ್ನು ಕೂಡ ತಗೊಂಡು ನನಗೆ ಕೊ ನಿಮಗೆ ಕೊಡೋವಂಥ ಕೆಲಸ ಖಂಡಿತ ನಾನು ಮಾಡ್ತೀನಿ ಹತಾಶೆ ಬೇಡ ಏನಪ್ಪ ಅಂತ ಹೇಳಿದರೆ ಇವತ್ತಿನ ವಿಚಾರ ಮಲಬದ್ಧತೆ ಗ್ಯಾಸ್ಟ್ರೈಟಿಸ್ ಆ್ಯಸಿಡಿಟಿ ಕಾನ್ಸ್ಟಿಪೇಷನಿಗೆ ಸಂಬಂಧಪಟ್ಟಿದ್ದು ಮಲಬದ್ಧತೆ ಎಲ್ಲ ಕಾಯಿಲೆಗಳ ತಾಯಿ ಹಾಗಾಗಿ ಎಲ್ಲ ಕಾಯಿಲೆಗಳ ತಾಯಿಯಿಂದನೇ ನಾನು ಇವತ್ತಿನ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀನಿ ಆದಮೇಲೆ ಸರಿಯಾಗಿ ಗಮನ ಕೊಡಿ ಎಲ್ಲರೂ ಫೇಸ್ಬುಕ್ ಲೈವಿಗೆ ಬನ್ನಿ ಹತ್ತುವರೆಯಿಂದ ಹನ್ನೊಂದುವರೆ ಮರಿಬೇಡಿ ನೋಟ್ಬುಕ್ ಪೆನ್ನು ನಿಮ್ಮ ಜೊತೆಯಲ್ಲಿ ಇಟ್ಕೊಳ್ಳಿ ಶುರು ಮಾಡೋಣ ವಿಭಾಗ ಪ್ರಾಣಾಯಾಮ ನಿನ್ನೆ ನಾನು ಹೇಳಿದ್ದೆ ವಿಭಾಗ ಪ್ರಾಣಾಯಾಮ ಮಾಡಬೇಕಾದ್ರೆ ವಜ್ರಾಸನದಲ್ಲಿ ಬಹಳ ಹೊತ್ತು ಕೂರ್ಲಿಕ್ಕೆ ಕಷ್ಟ ಆಗುತ್ತೆ ಅಂದರೆ ಅವರು ಈ ರೀತಿ ಒಂದು ಬೆಡ್ಶೀಟನ್ನು ಕಾಟನ್ ಬೆಡ್ಶೀಟನ್ನು ತಗೊಳ್ಳಿ ದಯವಿಟ್ಟು ಈ ರೀತಿ ಮಡ್ಚ್ಕೊಳ್ಳಿ ಮಡ್ಚ್ಕೊಂಡು ನನ್ನ ಹತ್ರ ತೆಳುವಾದಂಥ ಹತ್ತಿ ಬೆಡ್ಶೀಟ್ ಇದೆ ಈ ರೀತಿ ಫೋಲ್ಡ್ ಮಾಡಿ ಅಂದರೆ ರೋಲ್ ಮಾಡಿ ಕ್ಷಮಿಸಿ ನಾಟ್ ಫೋಲ್ಡಿಂಗ್ ರೋಲಿಂಗ್ ಈ ರೀತಿ ರೌಂಡ್ಗೆ ಬಾಟಲ್ ಥರ ಇರಬೇಕು ತೋರಿಸ್ತಾ ಇದ್ದೀನಿ ಸೈಡ್ ವೈಸ್ ಕಾಲು ಹೀಗೆ ಬರುತ್ತೆ ಅಂದರೆ ತಾವು ಗಮನಿಸ್ಬೋದು ಈ ಆ್ಯಂಕಲ್ ಜಾಯಿಂಟ್ ಯಾವಾಗಲೂ ತ್ರಿಕೋನ ಆಕಾರದಲ್ಲಿರುತ್ತೆ ಇಲ್ಲಿ ತುಂಬ ವೆಯ್ಟ್ ಬಿದ್ದಾಗ ನೀವು ದಪ್ಪ ಇದ್ದರೆ ಈ ಭಾಗ ಹಿಂಜದಂಗಾಗಿ ನೋವು ಬರುತ್ತೆ ಯಾಕೆಂದರೆ ಈ ರೀತಿ ವಜ್ರಾಸನದಲ್ಲಿ ಕೂತೆ ಗೊತ್ತಿಲ್ಲ ಅಂದರೆ ಕಷ್ಟ ಆಗುತ್ತೆ ಹಾಗಿದ್ದಾಗ ಕಷ್ಟಪಡಬೇಡಿ ಈ ರೀತಿ ಒಂದು ಬೆಡ್ಶೀಟನ್ನು ತಗೊಳ್ಳಿ ತಗೊಂಡು ಹೀಗೆ ಇಟ್ಕೋಬೇಕು ಹೀಗೆ ಇಟ್ಕೊಂಡ್ರೆ ಗಮನಿಸ್ಬೋದು ತಾವೆಲ್ಲ ಎಷ್ಟು ಆರಾಮಾಗೆ ಕೂರ್ಬೋದು ಅಂದರೆ ಇಡೀ ತೂಕ ಬಟಕ್ಸ್ ನಮ್ಮ ದೇಹದ ತೂಕ ಹಿಮಡಿ ಮೇಲೆ ಬೀಳುತ್ತೆ ಹಿಮಡಿಗೆ ಪೂರಕವಾಗಿ ಇಲ್ಲಿ ಬೆಡ್ಶೀಟ್ ಇದೆ ಮೆದುವಾದ ಬೆಡ್ಶೀಟು ಆರಾಮಾಗಿ ಕೂತ್ಕೊಂಡು ನೀವು ಪ್ರಾಣಾಯಾಮ ಮಾಡ್ಬೋದು ಭಸ್ತ್ರಕಾಯಿರ್ಬೋದು ಕಪಾಲಭಾತಿ ನಾಡಿ ಶೋಧನ ಹೀಗೆ ಯಾವ ಪ್ರಾಣಾಯಾಮ ಬೇಕಾದರೂ ನೀವು ವಜ್ರಾಸನದಲ್ಲಿ ಕೂತ್ಕೊಂಡು ಮಾಡ್ಬೋದು ಮರೆಯೋದು ಬೇಡ ಅಥ್ಮೇರೆ ಇನ್ನು ವಜ್ರಾಸನದಲ್ಲಿ ಕೂರ್ಲಿಕ್ಕೆ ಬರಲ್ಲ ಸರ್ ಅಭ್ಯಾಸನೇ ಮಾಡಿಲ್ಲ ಅಂದರೆ ಗೋಡೆಗೆ ಒರ್ಕೊಳ್ಳಿ ಗೋಡೆಗೆ ವರ್ಕೊಂಡು ಕಾಲು ಉದ್ದ ಸ್ಟ್ರೆಚ್ ಮಾಡಿ ನಾನು ಬಹುಶಃ ತೋರಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಅಂದ್ಕೊಳ್ತೀನ ಇಲ್ಲ ಸಪೋಸ್ ಈ ಕಂಬಕ್ಕೆ ನಾನು ಒರ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ ಹೀಗೆ ಈ ರೀತಿ ಕಾಲು ಉದ್ದ ಮಾಡಿ ಕೂಡ ತುಂಬ ಸಿವಿಯರ್ ಆತ್ರೆ ಆರ್ಥ್ರೈಟಿಸ್ ಇದ್ದರೆ ಸ್ವೆಲ್ಲಿಂಗ್ ಆಗಿದ್ದರೆ ಮಂಡಿ ಈ ರೀತಿ ಬೆನ್ನಿಟ್ಕೊಳ್ಳಿ ಬೆನ್ನು ಸಹಜವಾಗಿ ಈ ರೀತಿ ಕೂತಾಗ ಗೂನ್ ಬೆನ್ನು ಬರುತ್ತೆ ಸರಿಯಾಗಿ ಒಂದು ದಿಂಪು ಕೊಟ್ಕೊಳ್ಳಿ ಗೋಡೆಗೆ ಗೋಡೆಗೆ ಹೊರ್ಕೊಂಡು ಕೂಡ ಆರಾಮಾಗಿ ನೀವೆಲ್ಲ ಅಭ್ಯಾಸಗಳನ್ನು ಮಾಡ್ಬೋದು ಮರೆಯೋದು ಬೇಡ ಹಾಗೆ ಸ್ಟೂಲ್ ಅಥವಾ ಏನಾದರೂ ಒಳ್ಳೆ ಮರದ ಚೇರ್ ಥರ ಇದ್ದರೆ ಗೂನ್ ಬೆನ್ನಿರೋಂಥ ಸೋಫಾ ಅಂತೂ ದಯವಿಟ್ಟು ಬೇಡ ಆ ಸೋಫಾ ತೆಗೆದು ಮೊದಲು ಡಸ್ಟ್ಬಿನ್ಗೆ ಹಾಕಿ ಸೋಫಾ ಎಲ್ಲಿವರೆಗೂ ಯೂಸ್ ಮಾಡ್ತಿರೋ ಅಲ್ಲಿವರೆಗೂ ನಿಮ್ಮ ಸ್ಪೈನಲ್ ಕಾರ್ಡ್ ಡಿಸಾರ್ಡ್ ಆರ್ಡರ್ಸ್ನ ಯಾರೂ ಈ ಭೂಮಿ ಮೇಲೆ ಗುಣ ಮಾಡೋಕ್ಕಾಗಲ್ಲ ದಯವಿಟ್ಟು ಮರೆಯೋದು ಬೇಡ ಫ್ಲ್ಯಾಟ್ ಚೇರ್ ಇದ್ದರೆ ಅಥವಾ ಮನೇಲಿ ಯಾವುದಾದ್ರೂ ಚೇರಲ್ಲಿ ಸ್ವಲ್ಪ ಶೇಪ್ ಕೊಟ್ಟಿದ್ರೆ ಸೊಂಟದ ಭಾಗಕ್ಕೆ ತಲೆದಿಂಬಿಟ್ಕೊಂಡು ಚೇರ್ ಮೇಲೆ ಕುತ್ಕೊಂಡು ಚೇರಿಂದ ಕೆಳಗೆ ಕಾಲಿ ಇಳೆ ಬಿಟ್ಕೊಂಡು ಕೂಡ ಈ ಅಭ್ಯಾಸವನ್ನು ತಾವು ಮಾಡ್ಬೋದು ಮರೆಯೋದು ಬೇಡ ಏಕೆಂದರೆ ಅನೇಕ ಜನರು ಈಗ ಆಲ್ರೆಡಿ ಪ್ರಶ್ನೆ ಮಾಡಿದ್ದೀರ ನಾನೀಗ ವಜ್ರಾಸನದಲ್ಲಿ ಕೂರ್ತಾಯಿದ್ದೀನಿ ಕೂರಬೇಕಾದ್ರೆ ಹೇಗೆ ಕೂರಬೇಕು ಅಂತ ಕೂಡ ನಾನು ನಿಮಗೆ ತೋರಿಸ್ದೆ ಶುರು ಮಾಡೋಣ ವಿಭಾಗ ಪ್ರಾಣಾಯಾಮ ದಯವಿಟ್ಟು ನೋಟ್ಬುಕ್ ಪೆನ್ ಇಟ್ಕೊಳ್ಳಿ ಅಭ್ಯಾಸ ಮಾಡಿಲ್ಲ ಅಂದರೂ ಪರವಾಗಿಲ್ಲ ಅನೇಕ ಪ್ರಕಾರಗಳಿದ್ದಾವೆ ಆ ಎಲ್ಲ ಪ್ರಕಾರಗಳನ್ನು ಬರಿತಾ ಹೋಗ್ಕೊಳ್ಳಿ ಬರ್ಕೊಂಡು ಇವತ್ತು ಬೆಳಗ್ಗೆ ಫೇಸ್ಬುಕ್ ಲೈವ್ ಮುಗಿದ ನಂತರ ಆದರೂ ಅಭ್ಯಾಸ ಮಾಡಿ ಸಂಜೆ ಮಾಡಿ ಅಥವಾ ನಾಳೆ ಬೆಳಗ್ಗೆ ಆದರೂ ಅಭ್ಯಾಸ ಮಾಡ್ಬೋದು ನೀವು ಮರೆಯೋದು ಬೇಡ ಮೊದಲಿಗೆ ವಜ್ರಾಸನದಲ್ಲಿ ಕೂರ್ತೀರಾ ಒಂದು ಗುಟ್ಕು ನೀರು ಕುಡಿಯೋಣ ಬರ್ಕೊಂಬಿಡಿ ಪ್ರಾಣಾಯಾಮದ ಹೆಸರು ವಿಭಾಗ ಪ್ರಾಣಾಯಾಮ ಹೆಸರು ಕೊಟ್ಕೊಳ್ಳಿ ಹಂತಗಳಿದ್ದಾವೆ ಈ ಹಂತಗಳನ್ನು ಹೇಳ್ತೀನಿ ಅದನ್ನು ನೋಟ್ ಮಾಡ್ಕೊಳ್ಳಿ ಮೊದಲಿಗೆ ನಾಡಿ ಶೋಧನಾ ಪ್ರಾಣಾಯಾಮ ಫಸ್ಟ್ ಸ್ಟೆಪ್ ವಿಭಾಗ ಪ್ರಾಣಾಯಾಮದಲ್ಲಿ ಅನೇಕ ಹಂತಗಳಿದ್ದಾವೆ ಮೊದಲ ಹಂತ ಪ್ರಾರಂಭ ಶುರು ಮಾಡೋದು ವಜ್ರಾಸನದಲ್ಲಿ ಕೂರ್ತೀರ ವಜ್ರಾಸನದಲ್ಲಿ ಕೂತ ಮೇಲೆ ಒಂದು ಗುಟಕ್ಕೆ ನೀರು ಕುಡಿತೀರಾ ನೀರು ಕುಡಿದ ಮೇಲೆ ನಾಡಿ ಶೋಧನ ಪ್ರಾಣಾಯಾಮ ಫಸ್ಟ್ ಮಾಡ್ತೀರಾ ಯಾವ ಮುದ್ರೆ ಒಂದು ಕೈ ಮುದ್ರೆ ಮತ್ತೊಂದು ಹಸ್ತ ಆಕಾಶ ಮುದ್ರೆ ಅಥವಾ ವಿಷ್ಣು ಮುದ್ರೆ ಅಂತ ನಾವೇನು ಕರಿತೀವೋ ಈ ಮುದ್ರೆ ಇಟ್ಕೊಳ್ಳಿ ನಾಡಿ ಶೋಧನ ಪ್ರಾಣಾಯಾಮ ಸ್ಟೆಪ್ ಒನ್ ಸ್ಟೆಪ್ ಟು ಕನಿಷ್ಠ ಪ್ರಾಣಾಯಾಮ ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಈ ರೀತಿ ಕೈಯನ್ನು ಇಟ್ಕೊಂಡ್ರೆ ಈ ತೋರು ಬೆರಳು ಹೆಬ್ಬೆರಳು ಎಲ್ ಶೇಪಲ್ಲಿರಬೇಕು ಈ ಪಾರ್ಟ್ ಈ ಪಾರ್ಟ್ ನಿಮ್ಮ ಸೊಂಟದ ಹತ್ರ ಕೈ ಇಟ್ಕೊಂಡ್ರೆ ಇಲ್ಲಿ ಮೂಳೆ ಸಿಗುತ್ತೆ ಆ ಮೂಳೆಯ ಮೇಲೆ ಸರಿಯಾಗಿರಬೇಕು ಈ ಪಾರ್ಟು ಖಂಡಿತ ಹೀಗೆ ಸೊಂಟ ಇಟ್ಕೋಬಾರ್ದು ಗಮನಿಸಿ ಈಗೆಲ್ಲ ಹೀಗಿರಬೇಕು ಭೂಮಿಗೆ ಸಮಾನಾಂತರವಾಗಿರಲಿ ಕೈಗಳು ಸರಿಯಾಗಿ ಒತ್ತಿಡ್ಕೋಬೇಕು ಸೊಂಟದ ಹತ್ರ ಹೆಣ್ಮಕ್ಳು ಸೀರೆ ಕಟ್ಟೋದೇ ಇದೇ ಜಾಗದಲ್ಲಿ ಕೆಳಗೆ ಕಟ್ಟಿದರೆ ಜಾರು ಹೋಗುತ್ತೆ ಮೇಲೆ ಕಟ್ತಾರೆ ಕರೆಕ್ಟಾಗಿ ಆ ಮೂಳೆಯ ಮೇಲ್ಭಾಗದಲ್ಲಿ ಬಂದು ಕೂರುತ್ತೆ ಪ್ಯಾಂಟ್ ಕಟ್ಟೋರು ಪಂಚ ಕಟ್ಟೋರು ಕೂಡ ಅದೇ ಜಾಗದಲ್ಲಿ ಕಟ್ತಾರೆ ಮುಟ್ಟಿ ನೋಡ್ಕೊಂಡ್ರೆ ಗೊತ್ತಾಗುತ್ತೆ ಆ ಮೂಳೆಯ ಮೇಲೆ ಈ ಬೆರಳು ಬರಬೇಕು ಎಕ್ಸಾಕ್ಟಾಗಿ ಇದೇ ನಿಮ್ಮ ಸೊಂಟ ಅಂದ್ಕೊಳ್ಳಿ ಸೊಂಟದ ಮೂಳೆ ಅಂದ್ಕೊಳ್ಳೋಣ ಈ ಕರ್ವಿಂಗ್ ಎಕ್ಸಾಕ್ಟಾಗಿ ಬಂದು ಈ ಕೈ ಕನಿಷ್ಠ ಪ್ರಾಣಾಯಾಮ ಆನಂತರ ಬರೋದು ಮಧ್ಯಮ ಪ್ರಾಣಾಯಾಮ ಮಧ್ಯಮ ಅಂದರೆ ಆರಂಪಿಟ್ಟಲ್ಲಿ ಹೆಬ್ಬೆರಳು ಹೋಗಬೇಕು ಮರೆಯೋದು ಬೇಡ ಹೀಗೆಲ್ಲ ಇಟ್ಕೊಂಡು ಅಭ್ಯಾಸ ಮಾಡ್ತಾರೆ ತಪ್ಪು ವಿಧಾನ ನಾನು ಹಿಂದೆನೇ ಹೇಳಿದ್ದೀನಿ ಆರಂಪಿಟ್ಟಲ್ಲಿ ಅದ್ಭುತವಾದ ನಿಮ್ಮ ನಿರೀಕ್ಷಣೆ ಮಾಡೋಕ್ಕೆ ಸಾಧ್ಯದಂಥ ಆಕ್ಯುಪ್ರೆಷರ್ ಪಾಯಿಂಟ್ಸ್ ಇದ್ದಾವೆ ಅದ್ರ ಬಗ್ಗೆ ಒಂದಿನ ಯಾವಾಗಾದರೂ ನಾನು ಸಮಯ ಮಾಡ್ಕೊಂಡು ಹೇಳ್ತೀನಿ ಎಕ್ಸಾಕ್ಟಾಗಿ ಆರಂಪಿಟ್ಟಲ್ಲಿ ಹೋಗಬೇಕು ಹೆಬ್ಬೆರಳು ಹಾಗೆ ನಿಮ್ಮ ಚೆಸ್ಟ್ ಮೇಲೆ ನಿಮ್ಮ ಈ ಬೆರಳಿನ ಭಾಗ ಎದೆ ಮೇಲೆ ಕೂತಿರಬೇಕು ಹಾಗೆ ಮೊಣಕೈ ಹೀಗಿರಬಾರ್ದು ಅನೇಕ ಶಿಬಿರದಲ್ಲಿ ನಾನು ಪ್ರಾಕ್ಟಿಕಲ್ಲಾಗಿ ಶಿಬಿರಾರ್ಥಿಯಾಗಿ ನಾನು ಹೋಗಿ ನೋಡಿದ್ದೀನಿ ನಾನು ಎಲ್ಲೇ ಹೋದರೂ ನಾನು ಪರಿಚಯ ಯಾವತ್ತೂ ಮಾಡ್ಕೊಳ್ಳೋದಿಲ್ಲ ಏನೋ ಈ ಸೋಷಿಯಲ್ ಮೀಡಿಯಾದಿಂದ ಬೇಗ ಸಿಗಾಕೊಂಡ್ಬಿಡ್ತೀನಿ ಎಷ್ಟೊಂದು ಸಾರಿ ನಾನು ಕಾರಲ್ಲಿ ಹೋಗೋದು ಬೇಡ ಯಾವುದಾದ್ರೂ ಒಂದು ಜಾಗಕ್ಕೆ ಅಂತ ಬಸ್ಸಲ್ಲಿ ಹೋದರೆ ಅಲ್ಲೂ ಹಿಡ್ಕೊಂಡ್ಬಿಡ್ತಾರೆ ಸರ್ ನೀವು ಅನಂಜಿ ಅಲ್ವಾ ಅಂತೇಳಿ ಟ್ರೈನಲ್ಲಿ ಹೋದರೆ ಅಲ್ಲೂ ಬಿಡೋದಿಲ್ಲ ಈ ಸೋಷಿಯಲ್ ಮೀಡಿಯಾದ ಮೇಲೆ ಮೀಡಿಯಾದ ಮುಖಾಂತರ ಜನಕ್ಕೆ ಸಿಗೋಕ್ಕೆ ಶುರು ಆದಮೇಲೆ ನನ್ನ ಏನು ಪರ್ಸನಲ್ ಲೈಫ್ ಅನ್ನೋದೇ ಕಳೆದು ಹೋಗ್ಬಿಟ್ಟಿದೆ ಆತ್ಮೇರೆ ದಯವಿಟ್ಟು ಗಮನ ಕೊಡಿ ಕೈ ಹೀಗೆ ಇಟ್ಕೊಳ್ತೀರಾ ಇಟ್ಕೊಂಡು ಹೀಗೆ ಅಭ್ಯಾಸ ಮಾಡಬೇಕು ಅನೇಕ ಕಡೆ ನಾನು ಯೋಗ ಸೆಂಟರ್ಸಿಗೆ ಆ್ಯಸ್ ಎ ಕಾಮನ್ ಶಿಬಿರಾರ್ಥಿಯಾಗಿ ಹೋಗಿರ್ತೀನಿ ಹೋದಾಗ ಮುಂದೆ ಕೂತ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹಿಂದೆ ಕೂರ್ತೀನಿ ಹಿಂದೆ ಕೂತಾಗ ಹೀಗೆಲ್ಲ ಕೈ ಇಟ್ಕೊಂಡು ಪ್ರಾಣಾಯಾಮ ಮಾಡ್ತಿರ್ತಾರೆ ಯಾವ ಲಾಭನೂ ಸಿಗೋದಿಲ್ಲ ಆತ್ಮೇರ ಯಾವ ಲಾಭವೂ ಸಿಗೋದಿಲ್ಲ ಹೀಗಿರಬೇಕು ಮೊಣಕೈ ಕೆಳಗಿರಬಾರ್ದು ಮೊಣಕೈ ನೇರವಾಗಿರಬೇಕು ಭುಜಗಳಿಗೆ ಸರಿಸಮಾನವಾಗಿ ಮೊಣಕೈ ಇರಬೇಕು ಹಾಗೆ ಲೈಟಾಗಿ ಒತ್ತಡ ಇರಬೇಕು ಕನಿಷ್ಠದಲ್ಲಿ ಕೂಡ ಒತ್ತಡ ಇರುತ್ತೆ ಯಾಕೆ ಅಂತ ಆಮೇಲೆ ಹೇಳ್ತೀನಿ ಮಧ್ಯಮದಲ್ಲಿ ಕೂಡ ಒತ್ತಡ ಇರುತ್ತೆ ಹೀಗೆ ಇರಬೇಕು ಕೈ ಉಸಿರಾಟ ತುಂಬ ಪ್ರಾಕಾರಗಳಿದ್ದಾವೆ ಅದನ್ನು ಆಮೇಲೆ ಹೇಳ್ತೀನಿ ಆನಂತರ ಕೈಗೆ ಕೆಳಗೆ ತೊಗೊಂಬಂದು ಸ್ವಲ್ಪ ಫ್ರೀ ಮಾಡ್ಕೊಳ್ತೀರಾ ಇಲ್ಲ ಕಷ್ಟ ಆಗಿದ್ದರೆ ಸ್ವಲ್ಪ ಮೇಲೆ ಸ್ಟ್ರೆಚ್ ಮಾಡಿ ಫ್ರೀ ಮಾಡ್ಕೊಳ್ತೀರಾ ಆನಂತರ ಜ್ಯೇಷ್ಠ ಅಂದರೆ ಕನಿಷ್ಠ ಮಧ್ಯಮ ಜ್ಯೇಷ್ಠ ಜ್ಯೇಷ್ಠದಲ್ಲಿ ಗಮನಿಸಿ ಆದ್ಮೇಲೆ ಹಸ್ತ ಮೇಲೆ ಬರಬೇಕು ಹಂಗೈ ಹಿಂಭಾಗ ಹೋಗುತ್ತೆ ಗಲ್ಲ ಎದೆಗೆ ತಾಗಿಸ್ತೀರ ಹತ್ತಿರ ಮೊಣಕಾಯಿಗಳನ್ನ ಇಟ್ಕೊಳ್ಳಿ ಮೊಣಕಾಯಿ ಇಲ್ಲಿ ಬರಬಾರ್ದು ಅನೇಕ ಜನರು ಮೊಣಕಾಯಿ ಇಟ್ಕೊಳ್ತಾರೆ ಶುದ್ಧ ತಪ್ಪು ಯಾವ ಲಾಭವೂ ಸಿಗೋದಿಲ್ಲ ಮೊಣಕಾಯಿ ಮೊಣಕಾಯಿ ಕೂಡಿರಬೇಕು ಮೊಣಕೈಯಿಂದ ಸರಿಯಾಗಿ ತಲೆಯನ್ನು ಒತ್ತಬೇಕು ಎದೆ ಸ್ಟ್ರೆಚ್ ಮಾಡಬೇಕು ಹಾಗೆ ಹಿಂದೆ ಕೈಗಳು ಹೀಗಿರ್ತವೆ ಬಿಗ್ಗಿಯಾಗಿ ದೇಹ ಹಿಡ್ದಿರಬಾರ್ದು ಹಸ್ತಗಳು ಸಡಿಲ್ವಾಗಿರಬೇಕು ಅಂದರೆ ಕೈ ಬಂದಿರುತ್ತೆ ಸಡಿಲ್ವಾಗಿರುತ್ತೆ ಹಸ್ತಗಳು ಮೊಣಕೈಗಳು ಕೂಡಿರಬೇಕು ಬಹಳ ಮುಖ್ಯವಾಗಿ ಗಮನ ಕೊಡಬೇಕಾಗಿರುವಂಥದ್ದು ಈಗಲೇ ನಾನು ಅದನ್ನು ಹಿಂಭಾಗದಿಂದ ಕೂಡ ನಾನು ತೋರಿಸ್ತೇನೆ ನಿಮಗೆ ಕೈಗಳನ್ನ ಮೇಲೆ ತರ್ತೀರ ಹಂಗೇ ಹಿಂಭಾಗ ಹಾಗೆ ಕೈ ಮಡಚ್ತೀರಾ ಕೈ ಕಿವಿ ಪಕ್ಕ ಬರಬಾರ್ದು ತೋಳುಗಳು ಸರಿಯಾಗಿ ತಲೆ ಮೇಲೆ ಇರಬೇಕು ಹಾಗೆ ಗಲ್ಲ ಬಗ್ಗಿರಬೇಕು ಎದೆ ತಾಗಿರಬೇಕು ಆದರೆ ಗೂನ್ ಬೆನ್ನಿರಬಾರ್ದು ಬೆನ್ನು ನೇರ ಇರಬೇಕು ಹಸ್ತಗಳು ಸಡಿಲವಾಗಿರಬೇಕು ಯಾವುದೇ ಕಾರಣಕ್ಕೂ ಹಸ್ತ ಬಿಗಿಯಾಗಿ ಹೋಗಬೇಡಿ ಇಲ್ಲೆಲ್ಲ ನರಗಳು ಇರ್ತವೆ ನರಗಳಿಗೆ ಹೊಡ್ತಾ ಬೀಳುತ್ತಾ ಹಸ್ತಗಳು ಸಡಿಲವಾಗಿರಬೇಕು ಮೊಣಕೈಗಳು ಬಿಗಿಯಾಗಿ ಒಂದಕ್ಕೊಂದು ತಾಗಿರಬೇಕು ಹಾಗೆ ನಿಮ್ಮ ಮೊಣಕೈಯಿಂದ ತಲೆಯನ್ನು ಮ್ಯಾಕ್ಸಿಮಮ್ ಒತ್ತಾ ಇರಬೇಕು ಎದೆ ಮಾತ್ರ ಸ್ಟ್ರೆಚ್ ಮಾಡಬೇಕು ಜ್ಯೇಷ್ಠ ಪ್ರಾಣಾಯಾಮ ಆನಂತರ ಅಷ್ಟಲ್ಲೇ ನಿಮಗೆ ಶಕೆ ಶುರುವಾಗಿರುತ್ತೆ ಶಕೆ ಶುರುವಾದಾಗ ಮರೆಯೋದು ಬೇಡ ಆದ ದೌತಿ ಇಂಥ ಸ್ಟೆಪ್ ಬರುತ್ತೆ ದೌತಿ ಕೈಗಳನ್ನ ಹಿಂದೆ ಇಟ್ಕೊಳ್ತೀರಾ ಗಾಳಿ ತುಂಬಾ ತುಂಬ್ಕೊಳ್ತೀರಾ ಒಮ್ಮೆ ತುಂಬ ತುಂಬ್ಕೋಬೇಕು ಗಾಳಿ ಮೂರು ಸ್ಟೆಪ್ ಅಲ್ಲಿ ಗಾಳಿಯನ್ನ ಹೊರ ಹಾಕಬೇಕು ಒಮ್ಮೆ ತೋರಿಸ್ತೀನಿ ಬರ್ಕೊಂಬಿಡಿ ದೌತಿ ಮಾಡ್ತಕ್ಕಂಥ ವಿಧಾನ ಕೂಡ ಗಮನ ಕೊಡಿ ಪೂರ್ತಿ ತಲೆ ಬಗ್ಸಿ ಹಣೆಯನ್ನ ನೆಲಕ್ಕೆ ತಾಗಿಸ್ತೀರಾ ದೀರ್ಘವಾಗಿ ಗಾಳಿಯನ್ನ ಸಂಪೂರ್ಣವಾಗಿ ತುಂಬ್ಕೊಳ್ತಾ ಮೇಲೆ ಬರ್ತೀರಾ ಮೂರು ಸ್ಟೆಪ್ಪಲ್ಲಿ ಒಂದೇ ಉಸಿರನ್ನು ವಿಭಾಗಿಸಿ ಹೊರ ಹಾಕ್ತೀರ ಸರಿಯಾಗಿ ನೀನುಪಿಟ್ಕೊಳ್ಳಿ ಖಂಡಿತ ತಪ್ಪು ನೂರಾರು ಯೋಗ ಸೆಂಟರ್ಸ್ನಲ್ಲಿ ನಾನು ಇದನ್ನು ನೋಡಿದ್ದೀನಿ ಗಾಳಿ ತುಂಬಿಕೊಳ್ಳೋದು ಫೋರ್ಸ್ ಹೊರ ಹಾಕೋದು ಮತ್ತು ಗಾಳಿ ತುಂಬೋದು ಹೊರ ಹಾಕೋದು ಮಾಡ್ತಾರೆ ಶುದ್ಧ ತಪ್ಪು ಒಮ್ಮೆ ಗಾಳಿ ತುಂಬ ತುಂಬ್ಕೋಬೇಕು ತ್ರೀ ಸ್ಟೆಪ್ಸಲ್ಲಿ ಸ್ಟೆಪ್ ಬೈ ಸ್ಟೆಪ್ ಹೊರ ಹಾಕಬೇಕು ಹೇಗೆ ವರ ಹಾಕಬೇಕು ಅಂದರೆ ಹತ್ತು ಹಣತೆಗಳನ್ನ ಅಡ್ಡ ಅಡ್ಡಲ್ಲ ಉದ್ದ ಹತ್ತು ದೀಪ ಇಟ್ಕೊಂಡಿದ್ದೀರಾ ಅಂದ್ಕೊಳ್ಳಿ ಮಣ್ಣಿನ ಹಣತೆಗಳು ಒಂದು ಸರಿ ಗಾಳಿ ತುಂಬಿಕೊಂಡು ಅಷ್ಟು ದೀಪಗಳು ಆರೋಗ್ಬೇಕು ಅಷ್ಟು ಶಕ್ತಿಯುತವಾಗಿ ಶ್ವಾಸಕೋಶದಿಂದ ಗಾಳಿ ಹೊರಗೆ ಬರಬೇಕು ದೌತಿ ದಯವಿಟ್ಟು ಬರ್ಕೊಳ್ಳಿ ಮೇಲೆ ನಾಡಿ ಶೋಧನ ಕನಿಷ್ಠ ಮಧ್ಯಮ ಜ್ಯೇಷ್ಠ ದೌತಿ ದೌತಿ ಆದಮೇಲೆ ಚಿನ್ಮುದ್ರೆ ಚಿನ್ಮುದ್ರೆ ನಾವು ಯಾವಾಗಲೂ ಕೂತಾಗ ಅಂಗೈ ಮೇಲ್ಭಾಗ ಇರುತ್ತೆ ಆದರೆ ನೆನ್ಪಿರಲಿ ಚಿನ್ಮುದ್ರೆ ಈ ಪ್ರಾಣಾಯಾಮದಲ್ಲಿ ಅಂದರೆ ವಿಭಾಗ ಪ್ರಾಣಾಯಾಮದಲ್ಲಿ ಚಿನ್ಮುದ್ರೆ ಯಾವಾಗಲೂ ನಿಮ್ಮ ಕಾಲಿನ ಮಧ್ಯಭಾಗದಲ್ಲಿ ಹಸ್ತ ತೊಡಕ್ತಾಗಿರಬೇಕು ಚೆನ್ನಾಗಿ ನೆನ್ಪಿಟ್ಕೊಳ್ಳಿ ಚಿನ್ಮುದ್ರೆ ಪ್ರಾಣಾಯಾಮ ಅದರ ದೌತಿ ಆದಮೇಲೆ ನೆಕ್ಸ್ಟ್ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಮರಿಬೇಡಿ ಅದಾದಮೇಲೆ ಮೊಣಕಾಲು ನಿಮ್ಮ ಕಾಲಿನ ಮಧ್ಯಭಾಗದಲ್ಲಿ ಹಸ್ತ ತೊಡೆಗೆ ತಾಗಿರ್ಬೇಕು ಯಾವಾಗಲೂ ನಾವು ಚಿನ್ಮುದ್ರೆಯಲ್ಲಿ ಹಸ್ತ ಮೇಲ್ಭಾಗ ಇರುತ್ತೆ ಇಲ್ಲಿ ಕೆಳಭಾಗ ಬರುತ್ತೆ ತಾಗಿರುತ್ತೆ ಹಾಗೆ ಮೊಣಕೈ ದೂರ ಇರಬಾರ್ದು ಮೊಣಕೈಗಳು ದೇಹದ ಪಕ್ಕ ಇರಬೇಕು ಬೆನ್ನು ನೇರ ಇರಬೇಕು ಗೂನು ಬೆನ್ನಿದ್ರೆ ಖಂಡಿತ ಪ್ರಾ ಯಾವ ಪ್ರಾಣಾಯಾಮ ಲಾಭ ಸಿಗಲ್ಲ ಬೆನ್ನು ನೇರ ಚಿನ್ಮುದ್ರಾ ಪ್ರಾಣಾಯಾಮ ಚಿನ್ ಚಿನ್ಮುದ್ರ ಆದಮೇಲೆ ಚಿನ್ಮಯ ಮುದ್ರ ಪ್ರಾಣಾಯಾಮ ಅಂದರೆ ಮೂರು ಬೆರಳು ಉದ್ದ ಇರುತ್ತೆ ಉದ್ದ ಇರೋ ಮೂರು ಬೆರಳನ್ನು ಮಡಿಸ್ತೀವಿ ಹೆಬ್ಬೆರಳು ತೋರು ಬೆರಳು ಹಾಗೇ ಇರುತ್ತೆ ಚಿನ್ಮುದ್ರೆ ಚಿನ್ಮಯ ಮುದ್ರೆ ಸೊ ಇಲ್ಲಿ ಕೂಡ ಎರಡು ತೊಡೆಯ ಮಧ್ಯಭಾಗದಲ್ಲಿರುತ್ತೆ ಚಿನ್ಮಯ ಮುದ್ರ ಪ್ರಾಣಾಯಾಮ ಚಿನ್ಮಯ ಮುದ್ರ ಪ್ರಾಣಾಯಾಮ ಆದಮೇಲೆ ಆದಿಮುದ್ರಾ ಪ್ರಾಣಾಯಾಮ ಆದಿಮುದ್ರೆ ಅಂದರೆ ಹೆಬ್ಬೆರಳನ್ನು ಮಡಿಸ್ತೀರಾ ಮೇಲೆ ನಾಲ್ಕು ಬೆರಳನ್ನು ಮುಷ್ಟಿ ಕಟ್ತೀರಾ ಮಡಚಿ ತೊಡೆಯ ಮಧ್ಯ ಭಾಗದಲ್ಲಿರಬೇಕು ಆದಿಮುದ್ರೆ ತಾಯಿಯ ಗರ್ಭದಲ್ಲಿದ್ದಾಗ ನಾವು ಈ ರೀತಿ ಇರ್ತೀವಿ ಅಂದರೆ ಹುಟ್ಟೋದಕ್ಕೂ ಮುಂಚೆನೇ ಅಮ್ಮನ ಹೊಟ್ಟೆಯಲ್ಲಿ ಈ ಮುದ್ರೆಯಲ್ಲಿ ನಾವು ಇರ್ತೀವಿ ಆದಿಮುದ್ರೆ ಆದಿಮುದ್ರೆಯ ಮಹತ್ವ ಏನು ಆಮೇಲೆ ಹೇಳ್ತೀನಿ ನೆನ್ಪಿಟ್ಕೊಳ್ಳಿ ಆದಿಮುದ್ರೆ ತೊಡೆಯ ಮಧ್ಯ ಭಾಗದಲ್ಲಿ ಮುಷ್ಟಿ ಇದೆ ಇದು ಮೂರು ಸ್ಟೆಪ್ ಆಗುತ್ತೆ ದೌತಿ ಆದಮೇಲೆ ಚಿನ್ಮುದ್ರೆ ಚಿನ್ಮಯ ಮುದ್ರೆ ಆದಿಮುದ್ರೆ ಈ ಮೂರು ಸ್ಟೆಪ್ ಪ್ರಾಣಾಯಾಮ ಮುಗಿದ ಮೇಲೆ ಮತ್ತೆ ದೌತಿ ನೋಟ್ ಮಾಡ್ಕೊಳ್ಳಿ ಚಿನ್ಮುದ್ರೆ ಚಿನ್ಮಯ ಮುದ್ರೆ ಆದಿಮುದ್ರೆ ಆನಂತರ ದೌತಿ ದೌತಿ ಆದಮೇಲೆ ಮೇರುದಂಡ ಪ್ರಾಣಾಯಾಮ ಮೇರುದಂಡ ಅಂದರೆ ಎಲ್ಲ ನಾಲ್ಕು ಬೆರಳು ಮಡಚ್ತೀರಾ ಹೆಬ್ಬೆರಳನ್ನು ನೇರ ಇಟ್ಕೊಳ್ತೀರಾ ತಮ್ಸಪ್ ತೊಡೆಯ ಮಧ್ಯ ಭಾಗದಲ್ಲಿರಬೇಕು ಬೆನ್ನೇರ ಇಟ್ಕೊಂಡು ಮೇರುದಂಡದಲ್ಲಿ ಪ್ರಾಣಾಯಾಮ ಮಾಡ್ತೀರಾ ಎಷ್ಟು ಮಾಡಬೇಕು ಆಮೇಲೆ ಹೇಳ್ತೀನಿ ಫಸ್ಟ್ ಸ್ಟೆಪ್ಸನ್ನು ಬರ್ಕೊಳ್ತಾ ಹೋಗಿ ಯಾಕೆಂದರೆ ಇದು ತುಂಬ ಸ್ಟೆಪ್ಸ್ ಇದೆ ನಾನು ಹೇಳ್ಕೊಡೋಕ್ಕೆ ಹೆಚ್ಚು ಕಮ್ಮಿ ಒಂದು ಗಂಟೆ ಬೇಕು ಇವತ್ತೊಂದು ಐದು ಹತ್ತು ನಿಮಿಷ ಲೇಟ್ ಆದರೂ ಯಾರು ಅನ್ಯಥಾ ಭಾವಿಸಬಾರ್ದು ಈ ಪ್ರಾಣಾಯಾಮ ಕಲೀಲೇಬೇಕು ನಾಳೆ ನಾನು ಈ ಪ್ರಾಣಾಯಾಮದ ಬಗ್ಗೆ ಯಾವುದೇ ಮಾತಾಡ್ತಾ ಇಲ್ಲ ಹಾಗಾಗಿ ನೇರವಾಗಿ ನಾನು ಇವತ್ತು ವಿಭಾಗ ಪ್ರಾಣಾಯಾಮಕ್ಕೆ ಬಂದಿದ್ದೀನಿ ಬೇರೆ ಯಾವ ವಿಚಾರ ಕೂಡ ಅದಕ್ಕೆ ಹೇಳ್ತಾ ಇಲ್ಲ ಮೇರುದಂಡ ಪ್ರಾಣಾಯಾಮ ಮೇರುದಂಡ ಪ್ರಾಣಾಯಾಮ ಆದ ನಂತರ ಮಹತ್ ಪ್ರಾಣಾಯಾಮ ಮಹತ್ ಪ್ರಾಣಾಯಾಮದಲ್ಲಿ ಎಂಟರಿಂದ ಹತ್ತು ಸಾರಿ ಕಪಾಲ ಭಾತಿ ಮಾಡಬೇಕು ತೋರಿಸ್ತೀನಿ ದಯವಿಟ್ಟು ತೋರಿಸೋದ್ಕು ಮುಂಚೆ ಬರ್ಕೊಂಬಿಡಿ ಚಿನ್ಮುದ್ರೆ ಚಿನ್ಮಯ ಮುದ್ರೆ ಆದಿಮುದ್ರೆ ದೌತಿ ಮೇರುದಂಡ ಮೇರುದಂಡ ಆದಮೇಲೆ ಮಹತ್ ಪ್ರಾಣಾಯಾಮ ಮಹತ್ ಪ್ರಾಣಾಯಾಮದಲ್ಲಿ ಆದಿಮುದ್ರೆ ಥರನೇ ಕೈ ಇಟ್ಕೊಳ್ತೀರಾ ಸರಿಯಾಗಿ ನೆನ್ಪಿಟ್ಕೊಳ್ಳಿ ಇಲ್ಲಿ ಜಿಗ್ಝಾಗ ಥರ ಇರುತ್ತೆ ಈ ಜಿಗ್ಝಾಗ್ ಕರೆಕ್ಟಾಗಿ ಕೂಡಿರಬೇಕು ಎಲ್ಲಿ ಬೇಕು ಹಂಗೆ ಇಟ್ಕೊಳ್ಳೋದಲ್ಲ ಅಥವಾ ಹೀಗೆ ಇಟ್ಕೊಳ್ಳೋದಲ್ಲ ಕೆಲವ್ರು ಹೀಗೆಲ್ಲ ಇಟ್ಕೊಂಡು ಪ್ರಾಣಾಯಾಮ ಮಾಡ್ತಿರ್ತಾರೆ ತುಂಬ ಸರಿ ಹೋಗಿ ನಾನೇ ಕರೆಕ್ಷನ್ ಮಾಡಿದ್ದೀನಿ ನಮ್ಮ ಶಿಬಿರಾರ್ಥಿಗಳೆಲ್ಲ ಅನೇಕ ಯೋಗ ಸೆಂಟರ್ಗಳಿಗೆ ಹೋದಾಗ ನಾನೇ ಹೋಗಿ ದಯವಿಟ್ಟು ಇದು ತಪ್ಪು ಈ ಥರ ಮಾಡಿದರೆ ನಿಮಗೆ ಲಾಭ ಸಿಗಲ್ಲ ಅಂತೀನಿ ಕೆಲವರು ಹಿಂಗೆ ಇಟ್ಕೊಂಡು ಮಾಡ್ತಿರ್ತಾರೆ ತಪ್ಪು ಕೆಲವರು ಹಿಂಗೆ ಹಿಂಗೋ ಇಟ್ಕೊಂಡಿರ್ತಾರೆ ಕೂಡಿರಬೇಕು ಇವೆರಡೂ ಪಾರ್ಟ್ ಸಮಾನ ಅಂತರವಾಗಿರಬೇಕು ಹಾಗೆ ಹೆಬ್ಬ್ರಳು ಒಳಗಿರುತ್ತೆ ಶುರು ಮಾಡ್ತೀವಿ ಮಹತ್ ಪ್ರಾಣಾಯಾಮ ಈ ರೀತಿ ಎಂಟರಿಂದ ಹತ್ತು ಶಬ್ದ ಪೂರಕವಾಗಿ ಶಕ್ತಿಯುತವಾಗಿ ಗಾಳಿ ಹೊರ ಹಾಕಬೇಕು ಆ ನಂತರ ಗಾಳಿ ತುಂಬ ತುಂಬಿಕೊಳ್ತೀರ ಮೂಗಿನಿಂದ ಜಲಂಧರ ಬಂದ ಉಡ್ಯಾಣ ಬಂದ ಮೂಲಾಧಾರ ಬಂದ ತ್ರಿಬಂಧಗಳನ್ನು ಹಾಕ್ತೀರ ಹಾಕಿದ ಮೇಲೆ ಅಲ್ಲಿವರೆಗೂ ಮೊಣಕೈ ಹೀಗಿರುತ್ತೆ ಗಂಟ್ಲು ಸರಿಯಾಗಿ ಲಾಕಾಗುತ್ತೆ ಹೊಟ್ಟೆ ಒಳಗೆ ಹೇಳ್ಕೊಳ್ತೀರ ಏನಸ್ ಒಳಗೆ ಹೇಳ್ಕೊಳ್ತೀರ ಗುದದ್ವಾರ ಆ ನಂತರ ಮೊಣಕೈನ ನೇರ ಮಾಡಿ ಮೂವತ್ತೈದರಿಂದ ಅರುವತ್ತು ಸೆಕೆಂಡ್ ಸ್ಟೇ ಮಾಡಬೇಕು ಸಾಕಪ್ಪ ಸಾಕು ಅಂತ ಸ್ಟೇ ಮಾಡಬೇಕು ಬೆನ್ನ ನೇರ ಮೊಣಕೈ ನೇರ ತ್ರಿಬಂಧಗಳನ್ನು ಸರಿಯಾಗಿ ಹಾಕಿರ್ತೀರ ಸ್ಟೇ ಮಾಡ್ತೀರಾ ಸಾಕಪ್ಪ ಸಾಕು ಅನಿಸ್ದಾಗ ರಿಲ್ಯಾಕ್ಸ್ ಆಗ್ತೀರಾ ನಿಧಾನವಾಗಿ ಗಾಳಿಯನ್ನು ಹೊರ ಹಾಕ್ತೀರಾ ಶಬ್ದ ಮಾಡ್ತಾ ಹೊರ ಹಾಕ್ತೀರ ಈ ರೀತಿ ಅಭ್ಯಾಸ ಮಾಡಬೇಕು ಆನಂತರ ಕಡೆಗೆ ಬರೋದು ದೌತಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಒಂದ್ಸರಿ ನಿಮ್ಮ ನೋಟ್ಬುಕ್ ಪೇನೆ ನೋಡ್ಕೊಳ್ಳಿ ಏನಾದರೂ ಮಿಸ್ಸಿಂಗ್ ಆಗಿದೆಯಾ ಅಂತ ಮೊದಲು ನಾಡಿ ಶೋಧನಾ ಪ್ರಾಣಾಯಾಮ ಆಮೇಲೆ ಕನಿಷ್ಠ ಪ್ರಾಣಾಯಾಮ ಮಧ್ಯಮ ಪ್ರಾಣಾಯಾಮ ಆನಂತರ ಜ್ಯೇಷ್ಠ ಪ್ರಾಣಾಯಾಮ ಆನಂತರ ದೌತಿ ದೌತಿ ಆದಮೇಲೆ ಚಿನ್ಮುದ್ರಾ ಪ್ರಾಣಾಯಾಮ ಚಿನ್ಮಯ ಮುದ್ರಾ ಪ್ರಾಣಾಯಾಮ ಆದಿ ಮುದ್ರಿ ಮುದ್ರಾ ಪ್ರಾಣಾಯಾಮ ಆನಂತರ ಮತ್ತೆ ದೌತಿ ಆನಂತರ ಮೇರುದಂಡ ಪ್ರಾಣಾಯಾಮ ಆನಂತರ ಮಹತ್ ಪ್ರಾಣಾಯಾಮ ಮಹತ್ ಪ್ರಾಣಾಯಾಮ ಆದಮೇಲೆ ದೌತಿ ಇದಿಷ್ಟು ಹಂತಗಳು ಸೊ ಈಗ ನಾನು ಸಣ್ಣ ಬ್ರೇಕ್ ತೊಗೊಳ್ತಾ ಇದ್ದೀನಿ ಬಹುಶಃ ಇಲ್ಲೇನೂ ಸರಿ ಇಲ್ಲ ಅಂತ ಕಾಣ್ತಾ ಇದೆ ನನ್ನ ಕಾಲಿಗೆ ಸ್ವಲ್ಪ ಒತ್ತಿ ನೋವಾಗ್ತಾಯಿದೆ ಒಂದು ಚಿಕ್ಕ ಬ್ರೇಕ್ ತಾವು ಕೂಡ ವಜ್ರಾಸನದಲ್ಲಿ ಕೂತಿದ್ರೆ ಕಾಲು ಉದ್ದ ಸ್ಟ್ರೆಚ್ ಮಾಡಿ ಶೇಕ್ ಮಾಡಿ ನಾನು ಶೇಕ್ ಮಾಡಿ ಒಂದು ಗುಟ್ಟಕ್ಕೆ ನೀರು ಕುಡಿತೀನಿ ಮರೆಯೋದು ಬೇಡ ಇಲ್ಲಿ ತುಂಬ ಮುಖ್ಯವಾಗಿ ಗಮನ ಕೊಡಬೇಕಾಗಿರೋದು ಆತ್ಮೇರೆ ಉಸಿರಾಟ ಹೇಗಿರಬೇಕು ಅಂತ ಅದು ಮತ್ತೊಂದು ಸ್ಟೆಪ್ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಸ್ಟೆಪ್ಗಳು ಹೇಗಿದೆಯೋ ಹಾಗೆ ಉಸಿರಾಟದ ಕ್ರಿಯೆ ಕೂಡ ವಿಭಿನ್ನವಾಗಿರುತ್ತೆ ನೋಟ್ ಮಾಡ್ಕೊಳ್ಳಿ ನಾನು ಹೇಳ್ತಾ ಹೋಗ್ತೀನಿ ಹಾಂ ಪಾಯಿಂಟ್ ಒನ್ ತಾವು ಬರ್ಕೋಬೇಕಾಗಿರೋವಂಥ ವಿಚಾರ ಆಮೇಲೆ ಅಭ್ಯಾಸ ಮಾಡೋಣ ಮೊದಲಿಗೆ ಉಸಿರಾಟ ಹೇಗಿರಬೇಕು ಎಷ್ಟು ಸುತ್ತಿರಬೇಕು ಅಂತ ವಿಭಾಗ ಪ್ರಾಣಾಯಾಮದಲ್ಲಿ ಎಷ್ಟು ಸುತ್ತಿರಬೇಕು ಅಂದರೆ ಕನಿಷ್ಠ ಪಕ್ಷ ಹತ್ತು ಸುತ್ತು ಉಸಿರಾಟ ಮಾಡಿ ಅಂದರೆ ಹತ್ತು ಸರಿ ಫಸ್ಟ್ ಯಾವಾಗಲೂ ಗಾಳಿ ಹಾಕ್ತೀರಾ ಗಾಳಿ ತುಂಬ ತುಂಬಿಕೊಳ್ತೀರಾ ಕ್ಲೋಸ್ ಮಾಡ್ತೀರಾ ಎಡಗಡೆ ಮೂಗಿನ ಹೊರಳೆಯಿಂದ ಗಾಳಿ ಹೊರ ಹಾಕ್ತೀರಾ ಮತ್ತು ಎಡಭಾಗದ ಹೊರಳೆಯಿಂದನೇ ಗಾಳಿ ತುಂಬ ತುಂಬಿಕೊಳ್ತೀರಾ ಮತ್ತೆ ಹೊರ ಹಾಕ್ತೀರಾ ಅಲ್ಲಿಗೆ ಒಂದು ಸುತ್ತಾಗುತ್ತೆ ಪ್ರಾರಂಭ ಮತ್ತೆ ವಾಪಸ್ ಪ್ರಾರಂಭಕ್ಕೆ ಬರೋದು ಇನ್ಹೇಲ್ ಎಕ್ಸೇಲ್ ಮಾಡ್ತೀರಾ ಎಕ್ಸೇಲ್ ಆದಮೇಲೆ ಮತ್ತೆ ಇನ್ಹೇಲ್ ಮಾಡ್ತೀರಾ ಎಕ್ಸೇಲ್ ಮಾಡ್ತೀರಾ ಅಲ್ಲಿಗೆ ಒಂದು ಸುತ್ತು ಈ ರೀತಿ ಕನಿಷ್ಠ ಪಕ್ಷ ಹತ್ತು ಸುತ್ತು ಉಸಿರಾಟ ಮಾಡಿ ಅಂದರೆ ಶಾರ್ಟ್ ಟೈಮಲ್ಲಿ ಮಾಡಬೇಕಪ್ಪ ಅಂದರೆ ಹತ್ತು ಸಾರಿ ಇಲ್ಲಾಂದರೆ ಹದಿನೈದರಿಂದ ಇಪ್ಪತ್ತೈದು ಸುತ್ತು ಉಸಿರಾಟ ಮಾಡಿದರೆ ಅಮೇಝಿಂಗ್ ಪ್ರಾಫಿಟ್ ಅಮೇಝಿಂಗ್ ಅಂದರೆ ರವಿಶಂಕರ್ ಜಿ ಯಾಕೆ ಈ ಲೆವೆಲಲ್ಲಿ ಬೆಳೆದ್ರು ಅಂತ ನಿಮಗೆ ಅರ್ಥ ಆಗುತ್ತೆ ನಿಮಗೆ ಗೊತ್ತಾಗುತ್ತೆ ಅದರ ಮಹತ್ವ ಏನು ಅಂಥೇಳಿ ಅನೇಕ ಜನರು ಕಾಮೆಂಟ್ ಮಾಡಿದ್ರೆ ಸರ್ ರವಿಶಂಕರ್ಜಿ ಹೆಸರು ಹೇಳಂಗಿಲ್ಲ ನೀವು ಎಸ್ ಎಸ್ ವೈ ಋಷಿ ಪ್ರಭಾಕರ್ ಅವರ ಹೆಸರು ಹೇಳಬೇಕು ರವಿಶಂಕರ್ಜಿ ಕೇವಲ ಧ್ಯಾನ ಪ್ರಾಣ ಧ್ಯಾನ ಕ್ಲಾಸ್ ಮಾಡ್ತಾಯಿದ್ರು ಋಷಿ ಪ್ರಭಾಕರ್ ಅವರ ಜೊತೆಯಲ್ಲಿ ಮೇಲೆ ವಿಭಾಗ ಪ್ರಾಣಾಯಾಮವನ್ನು ಕಲಿತು ಆಮೇಲೆ ಅದಕ್ಕೆ ಸುದರ್ಶನ ಯೋಗ ಅಂತ ಹೆಸರಿಟ್ಟು ಇಷ್ಟು ಫೇಮಸ್ ಆದರೂ ಯಾವುದೇ ಕಾರಣಕ್ಕೂ ಮರಿಬಾರ್ದು ಎಸ್ ಎಸ್ ವೈನ ಅಂದರೆ ಋಷಿ ಸಂಸ್ಕೃತಿ ವಿದ್ಯಾ ಕೇಂದ್ರದ ಋಷಿ ಪ್ರಭಾಕರ್ ಅವ್ರನ್ನ ನೀವು ನೆನ್ಪು ಮಾಡಲೇಬೇಕು ಅಂದರು ಖಂಡಿತ ಆದ ನನಗೇನು ಗೊತ್ತಿಲ್ಲದ ವ್ಯಕ್ತಿಯಲ್ಲ ಗೊತ್ತಿದ್ದವರು ಒಂದು ವರ್ಷ ನಾನು ಪುಟ್ಟ ಮಗು ಇದ್ದಾಗ ಜಯನಗರ ಫೋರ್ತ್ ಬ್ಲಾಕಲ್ಲಿ ಇರತಕ್ಕಂಥ ಋಷಿ ಸಂಸ್ಕೃತಿ ವಿದ್ಯಾಕೇಂದ್ರದಲ್ಲೇ ಪುಟಾಣಿ ಮಗು ಇದ್ದಾಗ ಒಂದು ವರ್ಷ ಅವ್ರ ಮನೆಯಲ್ಲಿದ್ದೆ ನಾನು ಯಾರು ಏನು ಅಂತ ಹೇಳೋದು ಬೇಡ ನನಗೆ ಯಾವತ್ತೂ ಪರಿಚಯ ಮಾಡ್ಕೊಳ್ಳೋಕೆ ಇಷ್ಟಪಡೋಲ್ಲ ಆದರೆ ಹಳೆ ತಲೆಗಳಿದ್ದರೆ ಒಂದು ಮಗು ಇತ್ತು ಅಂತ ಗೊತ್ತಾಗುತ್ತೆ ಅದೇ ಮಗುನೇ ನಾನು ನೆನ್ಪಿರಲಿ ನನಗೂ ಕೂಡ ಗೊತ್ತಿದೆ ಆಗಲಿ ಎತ್ಮೀರ ಲೆಟ್ಸ್ ಕಮ್ ಬ್ಯಾಕ್ ಟು ಪಾಯಿಂಟ್ ಮಿನಿಮಮ್ ಟೆನ್ ರೌಂಡ್ಸ್ ಉಸಿರಾಟ ಮಾಡ್ತೀರಾ ಹತ್ತು ಸುತ್ತು ಉಸಿರಾಟ ಮಾಡ್ತೀರಾ ಹತ್ತು ಸುತ್ತು ಉಸಿರಾಟ ಯಾವುದರಲ್ಲಿ ನಾಡಿ ಶೋಧನ ಕನಿಷ್ಠ ಮಧ್ಯಮ ಜ್ಯೇಷ್ಠ ಚಿನ್ಮುದ್ರೆ ಚಿನ್ಮಯ ಮುದ್ರೆ ಆದಿಮುದ್ರೆ ಮೇರುದಂಡ ಹಾಗೆ ದೌತಿ ಕೂಡ ಹತ್ತು ಸರಿ ಮಾಡ್ತೀರಾ ಮಹತ್ ಪ್ರಾಣಾಯಾಮ ಕೂಡ ಹತ್ತರಿಂದ ಹದಿನೈದು ಸರಿ ಮಾಡ್ತೀರಾ ಇದು ನಾರ್ಮಲಾಗಿ ಮಾಡಬೇಕಾಗಿರೋದು ಇನ್ನು ಉಸಿರಾಟದಲ್ಲಿ ನಾವು ಗಮನ ಕೊಡಬೇಕಾಗಿರೋದು ಮತ್ತೊಂದು ತುಂಬ ಮುಖ್ಯ ದಯವಿಟ್ಟು ಅಂಡರ್ಲೈನ್ ಮಾಡಿ ಇಟ್ಕೊಂಬಿಡಿ ಅಂದರೆ ಎಷ್ಟು ಸ್ಟೆಪ್ಸ್ ಇದೆ ಅನ್ನೋದು ಒಂದು ಪಾರ್ಟ್ ಹೇಗೆ ಉಸಿರಾಟ ಮಾಡಬೇಕು ಅಂದರೆ ಎಷ್ಟು ಸಾರಿ ಉಸಿರಾಟ ಮಾಡಬೇಕು ಕನಿಷ್ಠ ಪಕ್ಷ ಅನ್ನೋದು ಒಂದು ಪಾರ್ಟ್ ಅಂದರೆ ಮಿನಿಮಮ್ ಟೆನ್ ರೌಂಡ್ಸ್ ಉಸಿರಾಟ ಮಾಡಿ ಅದಕ್ಕಿಂತ ಕಮ್ಮಿ ಉಸಿರಾಟ ಮಾಡಿದರೆ ಲೆಕ್ಕ ಸಿಗುತ್ತೆ ಲಾಭ ಇಲ್ಲ ಮೊನ್ನೆ ಉದಾಹರಣೆ ಕೊಟ್ಟಿದ್ದೀನಿ ಒಲೆ ಮೇಲೆ ಇಟ್ಟಾಗ ಸ್ವಲ್ಪ ಸಮಯ ಉರಿಯ ಪ್ರಭಾವ ಕೇವಲ ಪಾತ್ರ ಬಿಸಿಯಾಗಲಿಕ್ಕೆ ನೀರಲ್ಲ ಧಾನ್ಯ ಅಲ್ಲ ಹಾಗೆ ಅಭ್ಯಾಸ ಕೂಡ ಮೊದಲ ಐದು ಸುತ್ತು ದೇಹ ಪ್ರಿಪೇರ್ ಆಗಕ್ಕೆ ಹೋಗುತ್ತೆ ನೋ ಯೂಸ್ ಹತ್ತು ಸುತ್ತ ನಂತರ ಏನು ಮಾಡ್ತಿರೋ ಅದು ಮಾತ್ರ ಲಾಭ ಕನಿಷ್ಠ ಪಕ್ಷ ಹತ್ತು ಸುತ್ತು ಈಗ ಉಸಿರಾಟ ಯಾರ್ಯಾರು ಹೇಗೆ ಮಾಡಬೇಕು ಅನ್ನೋದು ಬಹಳ ಮುಖ್ಯ ದಯವಿಟ್ಟು ನೋಟ್ ಮಾಡ್ಕೊಂಬಿಡಿ ಶೀತ ಪ್ರಕೃತಿ ಇದ್ದವರು ಎಲ್ಲ ಸ್ಟೆಪ್ಸಲ್ಲಿ ಗಾಳಿ ತುಂಬ ತುಂಬಿಕೊಳ್ತೀರಾ ಹತ್ತು ಸೆಕೆಂಡ್ ಹಿಡಿದಿಟ್ಕೊಳ್ತೀರಾ ನಿಧಾನವಾಗಿ ಶಬ್ದ ಮಾಡ್ತಾ ಗಾಳಿ ಬರ ಹಾಕ್ತೀರಾ ಒಮ್ಮೆ ತೋರಿಸ್ಬಿಡ್ತೀನಿ ಎಲ್ಲ ಶೀತ ಪ್ರಕೃತಿ ಇದ್ದವರು ವಿಭಾಗ ಪ್ರಾಣಾಯಾಮನ ಇದೇ ರೀತಿ ಮಾಡಿ ನೆನ್ಪಿಟ್ಕೊಳ್ಳಿ ಗಾಳಿ ತುಂಬ ತುಂಬಿಕೊಳ್ತೀರಾ ಹತ್ತು ಸೆಕೆಂಡ್ ಹಿಡಿದಿಟ್ಕೊಳ್ತೀರಾ ಶಬ್ದ ಮಾಡ್ತ ಗಾಳಿ ಹೊರ ಹಾಕ್ತೀರಾ ಮತ್ತೆ ಹಿಡಿದಿಟ್ಕೋಬಾರದು ಮತ್ತ ಗಾಳಿ ಸರಾಗವಾಗಿ ನಿಧಾನ ತುಂಬಿಕೊಳ್ತೀರಾ ಫೈವ್ ಟು ಟೆನ್ ಸೆಕೆಂಡ್ಸ್ ಮರೆಯೋದು ಬೇಡ ನಾಡಿ ಶೋಧನಾ ಪ್ರಾಣಾಯಾಮ ಹೇಗೆ ಮಾಡಿದರು ಅದೇ ಆಯಾಮದಲ್ಲಿ ಅಷ್ಟೇ ನಿಧಾನವಾಗಿ ವಿಭಾಗ ಪ್ರಾಣಾಯಾಮದಲ್ಲಿ ಕೂಡ ಹಸಿರಾಟ ಮಾಡಬೇಕು ನಿಧಾನವಾಗಿ ಶಬ್ದ ರಹಿತ ಗಾಳಿ ತುಂಬ ತುಂಬಿಕೊಳ್ತೀರಾ ಹತ್ತು ಸೆಕೆಂಡ್ ಹಿಡಿದಿಟ್ಕೊಳ್ತೀರಾ ಶಬ್ದ ಪೂರಕವಾಗಿ ಗಾಳಿ ಹೊರಹಾಕ್ತೀರಾ ಶೀತ ಪ್ರಕೃತಿ ಇದ್ದವರು ಅಸ್ತಮ ಬ್ರಾಂಕ್ಟಸ್ ಅಸ್ತಮ ಸೈನಸ್ಸು ಡಸ್ಟ್ ಅಲರ್ಜಿ ಇದ್ದವರು ದಯವಿಟ್ಟು ಈ ರೀತಿ ವಿಭಾಗ ಪ್ರಾಣಾಯಾಮ ಮಾಡಿ ಇನ್ನು ಉಷ್ಣ ಪ್ರಕೃತಿ ಇದ್ದವರು ಅಂದರೆ ಪಿತ್ತ ದೋಷ ಇರ್ತಕ್ಕಂಥ ಪಿತ್ತ ಪ್ರಕೃತಿ ಇರ್ತಕ್ಕಂಥ ಸ್ವಭಾವ ಯಾರ್ಯಾರಿಗಿರುತ್ತೋ ಉಷ್ಣ ದೇಹ ಇದ್ದವರು ದಯವಿಟ್ಟು ನೀವು ಗಾಳಿಯನ್ನು ತುಂಬ ತುಂಬಿಕೊಳ್ತೀರಾ ಹಿಡಿದಿಟ್ಕೊಳ್ಳಲ್ಲ ಗಾಳಿಯನ್ನು ಶಬ್ದ ಮಾಡದಲ್ಲೇ ನಿಶಬ್ದವಾಗುವ ಹೊರ ಹಾಕ್ತೀರಾ ಲಾಂಗ್ ಟೈಮ್ ಸ್ಟೇ ಮಾಡ್ತೀರಾ ಎಲ್ಲ ಸ್ಟೆಪ್ಪಲ್ಲೂ ಇದೇ ರೀತಿ ನೀವು ಉಸಿರಾಟ ಇರಬೇಕು ಗಮನ ಕೊಡಿ ಸ್ಟೇ ಮಾಡೋದು ನಿಧಾನ ಗಾಳಿ ತುಂಬಿಕೊಳ್ಳೋದು ಹಿಡಿದಿಟ್ಕೊಳ್ಳೋಂಗಿಲ್ಲ ನಿಧಾನ ಗಾಳಿ ಬರ ಹಾಕೋದು ಹಿಡಿದಿಟ್ಕೊಳ್ಳೋದು ಉಷ್ಣ ಪ್ರಕೃತಿ ಇದ್ದವರೆಲ್ಲ ಖಾಲಿ ಹೊಟ್ಟೆಯಲ್ಲಿ ಲಾಂಗ್ ಟೈಮ್ ಸ್ಟೇ ಮಾಡಿ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಇನ್ನು ನನಗೆ ಸರ್ ಶೀತನೂ ಇಲ್ಲ ಉಷ್ಣನೂ ಇಲ್ಲ ನಾನು ಸಮಸ್ಯೆ ನನಗೆ ಯಾವುದೇ ಸಮಸ್ಯೆಗಳಿಲ್ಲ ನಾವು ಹೇಗೆ ಮಾಡಬೇಕು ನಿಧಾನ ಗಾಳಿ ತುಂಬ ತುಂಬಿಕೊಳ್ತೀವಿ ಹತ್ತು ಸೆಕೆಂಡ್ ಹೋಲ್ಡ್ ಮಾಡ್ತೀವಿ ಶಬ್ದ ಮಾಡ್ತಾ ಗಾಳಿ ತುಂಬಿಕೊಳ್ತೀವಿ ಹತ್ತು ಸೆಕೆಂಡ್ ಹೋಲ್ಡ್ ಮಾಡ್ತೀವಿ ಮತ್ತು ನಿಧಾನವಾಗಿ ಶಬ್ದರಹಿತವಾಗಿ ಗಾಳಿ ತುಂಬ ತುಂಬಿಕೊಡ್ತೀರಾ ಹತ್ತು ಸೆಕೆಂಡ್ ಹಿಡಿದಿಟ್ಕೊಡ್ತೀರಾ ಶಬ್ದ ಮಾಡ್ತಾ ಗಾಳಿ ಹೊರ ಹಾಕ್ತೀರಾ ಹತ್ತು ಸೆಕೆಂಡ್ ಖಾಲಿ ಶ್ವಾಸಕೋಶದಲ್ಲಿ ಹಿಡಿದಿಟ್ಕೊಳ್ತೀರಾ ಇದು ಕಾಮನ್ ಮ್ಯಾನ್ ಮಾಡಬೇಕಾದಂಥ ವಿಧಾನ ಸ್ಟೆಪ್ ಯಾವ ರೀತಿ ಉಸಿರಾಟ ಅಂತ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಉಷ್ಣ ಸಂಬಂಧಿ ಕಾಯಿಲೆ ಇದ್ದವರು ಗಾಳಿಯನ್ನು ತುಂಬ ತುಂಬಿಕೊಂಡು ಹೊರ ಹಾಕಿ ಹಿಡಿದಿಟ್ಕೊಂಡು ಪ್ರಾಣಾಯಾಮ ಮಾಡ್ತಿರೋ ವಿಭಾಗ ಪ್ರಾಣಾಯಾಮ ಶೀತ ಸಂಬಂಧಿ ಕಾಯಿಲೆ ಇದ್ದೋರು ಗಾಳಿಯನ್ನು ತುಂಬ ತುಂಬಿಕೊಂಡು ಹಿಡಿದಿಟ್ಕೊಂಡು ಶಬ್ದ ಮಾಡ್ತಾ ಗಾಳಿ ಹೊರ ಹಾಕ್ತಾ ಪ್ರಾಣಾಯಾಮ ಮಾಡ್ತೀವಿ ಉಷ್ಣ ಸಂಬಂಧಿ ಕಾಯಿಲೆ ಇದ್ದವರು ಶೀತ ಸಂಬಂಧಿ ಉಸಿರು ಹಿಡಿದಿಟ್ಕೊಳ್ಳೋಂಗಿಲ್ಲ ಉಸಿರು ಹಿಡಿದಿಟ್ಕೋಬೇಕು ಉಷ್ಣ ಸಂಬಂಧಿ ಉಸಿರನ್ನು ಹಿಡಿದಿಟ್ಕೋಬಾರ್ದು ಖಾಲಿ ಹೊಟ್ಟೆಯಲ್ಲಿ ಅಂದರೆ ಖಾಲಿ ಶ್ವಾಸಕೋಶದಲ್ಲಿ ಇರಬೇಕು ನನಗೆ ಉಷ್ಣನೂ ಇಲ್ಲ ಶೀತನೂ ಇಲ್ಲ ಅಂದವರು ಗೊಂದಲ ಬೇಡ ಗಾಳಿ ತುಂಬ ತುಂಬ್ಕೊಳ್ತೀರಾ ಹತ್ತು ಸೆಕೆಂಡ್ ಹಿಡಿದಿಟ್ಕೊಳ್ತೀರಾ ಶಬ್ದ ಮಾಡ್ತಾ ಗಾಳಿ ಬರ ಹಾಕ್ತೀರಾ ಹತ್ತು ಸೆಕೆಂಡ್ ಹಿಡಿದಿಟ್ಕೊಳ್ತೀರಾ ಮತ್ತು ನಿಶ್ಶಬ್ದವಾಗಿ ಗಾಳಿ ತುಂಬ ತುಂಬಿಕೊಳ್ತೀರಾ ಹತ್ತು ಸೆಕೆಂಡ್ ಹಿಡಿದಿಟ್ಕೊಳ್ತೀರಾ ಶಬ್ದ ಮಾಡ್ತಾ ಗಾಳಿ ಬರ ಹಾಕ್ತೀರಾ ಹತ್ತು ಸೆಕೆಂಡ್ ಹಿಡಿದಿಟ್ಕೊಳ್ತೀರಾ ಇದು ಕಾಮನ್ ಮ್ಯಾನ್ ಮಾಡಬೇಕಾಗಿರುವಂಥ ಪ್ರಾಣಾಯಾಮದ ವಿಧಾನ ಅಂದರೆ ಉಸಿರಾಟದ ಕ್ರಿಯೆ ವಿಧಾನ ಈಗ ಯಾವ್ಯಾವ ಹಂತಗಳು ಯಾವ ರೀತಿ ನಮ್ಮ ದೇಹದ ಮೇಲೆ ಲಾಭವನ್ನು ನೀಡ್ತವೆ ಅಂತ ನಾವು ಗಮನಿಸೋಣ ಹಾಕ್ ಇದು ಕೂಡ ತುಂಬ ಮಹತ್ವ ಅತೀ ಮುಖ್ಯವಾಗಿ ನಾವು ಗಮನ ಕೊಡಬೇಕಾಗಿರೋದು ಒಂದು ಗುಡ್ ನೀರು ಕುಡಿದ್ಬಿಡೋಣ ನಾಡಿ ಶೋಧನ ಪ್ರಾಣಾಯಾಮದಿಂದ ಏನು ಲಾಭ ಸಿಗುತ್ತೆ ಅಂತ ಹಿಂದಿನ ನಾಡಿ ಶೋಧನ ಪ್ರಾಣಾಯಾಮದ ವಿಡಿಯೋದಲ್ಲಿ ಹೇಳಿದ್ದೀನಿ ಆ ಎಲ್ಲ ಲಾಭ ವಿಭಾಗ ಪ್ರಾಣಾಯಾಮದಲ್ಲಿ ಕೂತು ನಾವು ಮಾಡ್ತಕ್ಕಂಥ ನಾಡಿ ಶೋಧನದಲ್ಲಿ ಸಿಗುತ್ತೆ ಪಾಯಿಂಟ್ ಒನ್ ಲಾಭಗಳು ಬರೆದಿಟ್ಕೊಂಬಿಡಿ ಲಾಭಗಳು ನೆನ್ಪಿಲ್ಲ ಅಂದರೆ ನೀವು ಈ ಅಭ್ಯಾಸನೇ ಮಾಡೋದಿಲ್ಲ ಯಾಕೆಂದರೆ ಬಿಡ್ತೀರಾ ನಿದ್ಗಣ್ಣಲ್ಲಿ ಯಾರೋ ಗಂಡ ಕಳಿಸ್ದ ಹೆಂಡತಿ ಕಳಿಸಿದ್ಲು ಅಪ್ಪ ಕಳಿಸಿದ್ರು ಅಮ್ಮ ಕಳಿಸಿದ್ರು ಮಕ್ಳು ಕಳಿಸಿದ್ರು ಅಂತ ಬಂದಿರ್ತಾರೆ ಅನೇಕ ಜನರು ನಮ್ಮ ಶಿಬಿರಕ್ಕೆ ಬರ್ತಾರೆ ನಾವು ಒಂದು ವಾರ ರಿಸಲ್ಟ್ ಓರಿಯೆಂಟೆಡ್ ಕಾರ್ಯಕ್ರಮ ಮಾಡ್ತೀವಲ್ಲ ಒಂದು ನೂರಿಪ್ಪತ್ತೈದು ಜನಕ್ಕೆ ನಾವು ನೇಮರಿಸ್ರ ತೊಗೊ ಮಾಡ್ಕೊಳ್ತೀವಿ ಬರ್ತಾರೆ ಬಂದಾಗ ಕೆಲವ್ರು ಯಾರ್ದೋ ಒತ್ತಾಯಕ್ಕೆ ಬಂದಿರ್ತಾರೆ ಅವ್ರು ಹೇಗಿರ್ತಾರೆ ಅಂದರೆ ಎಲ್ಲರೂ ಅಭ್ಯಾಸ ಮಾಡಿ ಮುಗಿದ್ರು ಅವ್ರ ಪಾಡಿಗೆ ಅವ್ರ ರೂಮಲ್ಲಿ ನಿದ್ದೆ ಮಾಡ್ತಾ ಇರ್ತಾರೆ ಊಟ ಟೈಮಿಗೆ ಹಾಜರಾತಿ ಸರಿಯಾಗಿರುತ್ತೆ ಮತ್ತು ನಾನು ಅನೇಕ ಅವರವ್ರ ಕಾಯಿಲೆಗಳಿಗೆ ಸಂಬಂಧಪಟ್ಟಂಗೆ ತಿಳಿಸ್ತಾ ಇರ್ತೀನಿ ಅದು ನೋಟ್ ಮಾಡ್ಕೊಳ್ತಾ ಇದ್ರೆ ಅವ್ರು ಅಲ್ಲೇ ಕೂತ್ಕೊಂಡು ಕುಂಭಕರ್ಣನ ನಿದ್ದೆ ನನ್ನ ಹತ್ರ ಬಂದು ಕೂಡ ಮಾಡ್ತಾರೆ ಇದೆಲ್ಲ ನೋಡಿದಾಗ ಎಲ್ಲೋ ಒಂದು ಕಡೆ ನೋವಾಗುತ್ತೆ ಏನನ್ಸುತ್ತೆ ಗೊತ್ತಾ ನಾನು ಇಷ್ಟೆಲ್ಲ ಮಹತ್ವದ ವಿಚಾರ ಹೇಳಿದರು ನೀವು ಯಾರು ಕೊಡೋಕ್ಕೆ ಸಾಧ್ಯ ಇಲ್ಲ ರೀ ನಾನು ಗಂಟಾ ಘೋಷವಾಗಿ ಹೇಳ್ತೀನಿ ಅಹಂಕಾರಕ್ಕೆ ಹೇಳ್ತಾ ಇಲ್ಲ ಅಥವಾ ಇನ್ನೇನಕ್ಕೂ ಇಲ್ಲ ನಾನು ಎಲ್ಲ ತಪ್ಪುಗಳನ್ನು ದಕ್ಷಿಣ ಭಾರತದಲ್ಲಿ ಮಾಡೋದನ್ನು ನೋಡಿ ಆ ರೀತಿ ನಾನು ತಪ್ಪು ಮಾಡಬಾರ್ದು ಅಂತ ನನ್ನ ಟ್ಯೂನ್ ಅಪ್ ಮಾಡಿಕೊಂಡನು ಇಷ್ಟು ಅಷ್ಟು ನೀಟಾಗಿ ಸ್ಪಷ್ಟವಾಗಿ ಮಗುವಿಗೆ ಅರ್ಥ ಆಗೋ ರೀತಿ ಸರಳವಾಗಿ ಐದಲ್ಲ ಹತ್ತು ಸರಿ ಪ್ರಶ್ನೆ ಕೇಳಿದರು ನಿಮ್ಗೆ ಯಾರು ಹೇಳ್ಕೊಡಲ್ಲ ನೀವು ಗೂಗಲಲ್ಲಿ ಹೋಗಿ ಸರ್ಚ್ ಮಾಡಿ ಯೂಟ್ಯೂಬಲ್ಲಿ ಸರ್ಚ್ ಮಾಡಿ ನೀವು ಯಾವ ಪುಸ್ತಕ ಆದರೂ ಓದಿ ಎಂಥ ದೊಡ್ಡ ಘಟಾನುಘಟಿ ವ್ಯಕ್ತಿ ಹತ್ರ ಆದರೂ ಹೋಗಿ ಕಲ್ತ್ಕೊಳ್ಳಿ ಈ ಲೆವೆಲಲ್ಲಿ ಕೂತ್ಕೊಂಡು ಮಗುವಿಗೆ ಪ್ರೀತಿಯಿಂದ ತಾಯಿ ಹೇಳ್ಕೊಡ್ತಾಳಲ್ಲ ಅಷ್ಟು ಪ್ರೀತಿಯಿಂದ ನಾನೇ ನಮ್ಮ ದೇಶದಲ್ಲಿ ನೋಡಿಲ್ಲ ಅಷ್ಟು ಚೆನ್ನಾಗಿ ಅಷ್ಟು ಪರಿಪೂರ್ಣವಾಗಿ ತಾಳ್ಮೆಯಿಂದ ಸಮಾಧಾನವಾಗಿ ಹೇಳ್ಕೊಡೋನ ಹತ್ರ ಬಂದು ಗಾಢ ಸೋಮಾರಿ ತಂದಲ್ಲಿರ್ತಾರೆ ಅಂದರೆ ನನಗೇನಿಸುತ್ತೆ ಗೊತ್ತಾ ಪಾಪಿ ಸಮುದ್ರಕ್ಕೆ ಹೋದ್ರೂ ಮೊಣಕಾಲದ ನೀರು ಅಂತ ಇಂಥವ್ರನ್ನೇ ನೋಡಿ ಹೇಳಿರೋದು ಅಂತ ಅನೇಕ ಸರಿ ನನಗೆ ನಾನೇ ನೋವು ಮಾಡಿಕೊಂಡು ಮನಸ್ಸಲ್ಲಿ ಅಂದ್ಕೊಂಡಿದ್ದೀನಿ ಬೈಕೊಂಡಿದ್ದೀನಿ ದೇವ್ರೆ ಈ ಜಡವಾದಿಗೆ ಅಟ್ಲೀಸ್ಟ್ ಮುಂದಿನ ಜನ್ಮಕ್ಕಾದರೂ ಜಾಗೃತ ಅವಸ್ಥೆ ಕೊಡು ಪುಣ್ಯ ಇದ್ದರೆ ಸರಿಯಾಗಿ ಹೊಡ್ತಾ ಹೊಡೆದು ಜಾಗೃತಿಗೆ ತಂದು ನಿಲ್ಲಿಸು ಅಂತ ಅನೇಕ ಸರಿ ನಾನೇ ಬೇಜಾರಿಂದ ಕೇಳ್ಕೊಂಡಿದ್ದೀನಿ ಆದಮೇಲೆ ಆ ರೀತಿ ದಯವಿಟ್ಟು ನೀವೆಲ್ಲ ಜಡವಾದಿಗಳಾಗೋಕ್ಕೆ ಹೋಗ್ಬೇಡಿ ಆಹಾರ ಸಾತ್ವಿಕವಾಗಿದ್ದರೆ ನಿಮ್ಮ ದೇಹ ಆಲೋಚನೆಗಳು ಕೂಡ ಸಾತ್ವಿಕ ಆಗಿರುತ್ತೆ ಆಹಾರದ ಬಗ್ಗೆ ನಾನು ಮುಂದಿನ ದಿನಗಳಲ್ಲಿ ಫೇಸ್ಬುಕ್ ಲೈವಲ್ಲಿ ದಿನಕ್ಕೊಂದು ಆರೋಗ್ಯ ಸೂತ್ರ ಹತ್ತುವರೆಯಿಂದ ಹನ್ನೊಂದುವರೆವರೆಗೂ ಕೊಡ್ತೀನಲ್ಲ ಅಲ್ಲಿ ನಾನು ಕವರ್ ಮಾಡ್ತೀನಿ ಯೋಚನೆ ಮಾಡೋದು ಬೇಡ ಎಲ್ಲ ಉಚಿತವಾಗಿ ಕೊಡ್ತಾ ಇದ್ದೀನಿ ಲಾಭ ಸಿಗೋದು ಖಚಿತ ನೀವೆಲ್ಲರೂ ನನಗೆ ದೇವಸ್ಥಾನದ ಜೀರ್ಣೋದ್ಧಾರಕ್ಕೆ ಕೈ ಜೋಡಿಸೋದು ಕೂಡ ಅಷ್ಟೇ ಖಚಿತವಾಗಿರಬೇಕು ಸ್ವಾರ್ಥಿಗಳಾಗಬೇಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಅನೇಕ ಜನರು ಸ್ವಾರ್ಥಿಗಳ ಥರ ನೀವು ಕೊಡ್ತಾ ಇದ್ದೀರಾ ಬೇಡ ನಾನು ಯಾರ್ದು ಹೆಸರಿಡಕ್ಕೆ ಹೋಗೋದಿಲ್ಲ ನಿಮ್ಮ ಜೀವನ ಮುಗದೇ ಹೋಯಿತು ಅಂತಕ್ಕಂಥ ಜೀವನವನ್ನು ಮತ್ತೆ ಎತ್ತಿ ಬಂದು ಸರಿದಾರಿಗೆ ತಂದಿಟ್ಟಿದ್ದೀನಿ ಜುಗ್ಗತನದಲ್ಲಿ ಕೆಲವರು ಅಂದ್ರೆ ಜಿ ಕೇಳಿದರೆ ಕೊಡಬೇಕಪ್ಪ ಚೂರು ಕೊಡೋಣ ದಯವಿಟ್ಟು ಬೇಡ ಆದ ಉದಾರತೆ ಇರಲಿ ಧಾರಾಳತೆ ಇರಲಿ ಹಾಗೆ ಪ್ರೀತಿಯಿಂದ ನಾನು ಮಾಡ್ತಕ್ಕಂಥ ಶ್ರೇಷ್ಠವಾದ ಕೆಲಸಕ್ಕೆ ಕೈ ಜೋಡಿಸಿ ನನ್ನ ಸ್ವಾರ್ಥಕ್ಕೆ ನಾನು ಕೇಳಿದರೆ ಖಂಡಿತ ನೀವು ಚೌಕಾಸಿ ಮಾಡಿ ಇಲ್ಲ ಕೊಡಲೇಬೇಡಿ ಆದರೆ ಸಮಾಜದ ಕೆಲಸ ಹಿರಿಯರು ಮಾಡಿ ಬೆಳೆಸಿದಂಥ ಕಟ್ಟಿ ಬೆಳೆಸಿದಂಥ ಕೆಲಸ ಹಾಳಾಗ್ತಾ ಇರ್ತಕ್ಕಂಥ ಕೆಲಸ ನಡೀತಾ ಇದೆ ಅದನ್ನು ಉಳಿಸಿ ಅದನ್ನು ಮುಂದೆ ನಾವು ಮುಂದಿನ ಪೀಳಿಗೆಗೆ ಕೊಡೋವಂಥ ಆದ್ಯ ಕರ್ತವ್ಯ ಒಬ್ಬ ಸಾಧಕನಿಗಿರಬೇಕು ಒಬ್ಬ ಬೋಧಕನಿಗಿರಬೇಕು ಆ ನನ್ನ ಕೆಲಸವನ್ನು ಸಮಾಜದ ಕೆಲಸವನ್ನು ನಿಮ್ಮೆಲ್ಲರ ಸಹಕಾರ ಇಲ್ಲದಲೇ ನಾನು ಯಾರಿಗಿ ಕೇಳಬೇಕು ನಿಮ್ಮ ಸಹಕಾರನೇ ಬೇಕು ರೀ ನನ್ನಿಂದ ನೀವು ಲಾಭ ಪಡಿತೀರ ಅಂದಮೇಲೆ ನಾನು ಕೇಳಿದಾಗ ನೀವು ಕೈ ಜೋಡಿಸೋದು ನಿಮ್ಮ ಆದ್ಯ ಕರ್ತವ್ಯ ಆದ್ಯ ಕರ್ತವ್ಯ ಮಾಡಲೇಬೇಕು ನೀವು ಮಾಡೇ ಮಾಡ್ತೀರಾ ಇವತ್ತು ಮಾಡಿಲ್ಲ ಅಂದರೂ ನಾಳೆ ಆದರೂ ನೀವು ಮಾಡ್ತೀರಾ ಮಾಡಿಸೇ ಮಾಡಿಸ್ತಾನೆ ಭಗವಂತ ಯಾಕೆಂದರೆ ಈ ಯಾವುದೇ ಇಚ್ಛೆ ನಂದಲ್ಲ ನನ್ನ ಒಳಗೆ ಭಗವಂತನೇ ಕೂರಿಸಿ ಕುತ್ಕೊಂಡು ನನ್ನ ಮಾತಿನ ಮುಖಾಂತರ ನನ್ನ ಶಬ್ದದ ಮುಖಾಂತರ ಅವನೇನೋ ನಿಮ್ಮ ಹತ್ರ ಕೆಲಸ ಮಾಡಿಸ್ಕೊಳ್ತಾ ಇದ್ದಾನೆ ನಾನು ಜಸ್ಟ್ ನಿಮಿತ್ತ ಮಾತ್ರ ಡಾಕ್ಟರ್ ಖಾದರ್ ಅವರು ಹೇಳಿದ ಮಾತನ್ನು ಮತ್ತೆ ನಾನು ರಿ ರಿಪೀಟ್ ಮಾಡ್ತಾ ಇದ್ದೀನಿ ವಿ ಆರ್ ಆಲ್ ಹೀಸ್ ಟೂಲ್ಸ್ ನಾವೆಲ್ಲ ಅವನ ಉಪಕರಣಗಳು ಅವನು ಉಪಯೋಗ ಮಾಡ್ಕೊಳ್ತಾ ಇದ್ದಾನೆ ಉಪಯೋಗ ಮುಗಿದ ಮೇಲೆ ನಾನು ನಿಮಗೆ ಕೇಳಲ್ಲ ನೀವು ನಮಗೆ ಕೊಡಬೇಕು ಅಂತಕ್ಕಂಥ ಇಚ್ಛೆನೂ ನಿಮಗೆ ಬರೋದಿಲ್ಲ ಹಾಗೆ ಚೆನ್ನಾಗಿ ನೆನಪಿರಲಿ ಪಾಪಿಯ ಧನ ಯಾವತ್ತೂ ಸತ್ಪಾತ್ರಕ್ಕೆ ಸೇರೋದಿಲ್ಲ ಅದು ಪ್ರಾಯಶತ್ತಕ್ಕೆ ಹೋಗುತ್ತೆ ಅಂಥ ಪಾಪಿಗಳು ನೀವ್ಯಾರಾದರೂ ಆಗಿದರೆ ಖಂಡಿತ ನಿಮಗೆ ಕೊಡಬೇಕು ಅಂತಕ್ಕಂಥ ಮನಸ್ಸೇ ಕೊಡೋದಿಲ್ಲ ನನಗೆ ಅವಶ್ಯಕತೆಯೂ ಇಲ್ಲ ಯಾರಿಗೆ ಕೊಡಬೇಕು ಅನಿಸಿದ್ಯೋ ಏಣಿಸ್ಕೊಡ್ಬೇಡಿ ಜಿಪುಣ ಶೆಟ್ಟಿಯ ಬುದ್ಧಿ ಬೇಡ ಧಾರಾಳತೆ ಇರಲಿ ವಾಪಸ್ ಬರೋಣ ಅನೇಕ ಸ್ಟೆಪ್ಸನ್ನು ನಾವು ತೋರಿಸ್ತಾ ಇದ್ದೀನಿ ಮತ್ತು ಮರೆಯೋದು ಬೇಡ ಯಾಕೆಂದರೆ ಅಭ್ಯಾಸ ಮಾಡಬೇಕಾದ್ರೆ ಮಾಡಬೇಕಾದ್ರೆ ಅನೇಕ ತಪ್ಪುಗಳನ್ನು ಮಾಡ್ತಾರೆ ಆದ ಆ ತಪ್ಪುಗಳನ್ನೇ ನಾನು ಉದಾಹರಣೆ ಕೊಡ್ತಾ ಕೊಡ್ತಾ ನಿಮ್ಮನ್ನು ತಿದ್ದುತ್ತೀನಿ ಯಾಕೆಂದರೆ ನಾನು ಹೊಸದೇನು ಕೊಡೋದಿಲ್ಲ ಕಳೆದ ಏಳು ವರ್ಷದಲ್ಲಿ ಯಾರ್ಯಾರು ಏನೇನು ತಪ್ಪು ಮಾಡಿದ್ರೋ ಆ ತಪ್ಪುಗಳನ್ನೇ ಜೀವಂತ ಉದಾಹರಣೆಯಾಗಿ ಕೊಟ್ಟು ನೀವಂತ ತಪ್ಪು ಮಾಡಬೇಡಿ ಅಂತ ಹೇಳೋವಂಥ ಕರ್ತವ್ಯ ನಂದು ನಾನು ಮಾಡೇ ಮಾಡ್ತೀನಿ ಹಾಗಂತ ಎಲ್ಲೂ ಯಾರ ಹೆಸರು ಹೇಳೋದಿಲ್ಲ ಏಕೆಂದರೆ ಅವರವರ ಸೋಮಾರಿತನ ಅವರವರ ಇಚ್ಛೆ ನಾನು ಯಾಕೆ ಅವ್ರಿಗೆ ಮರ್ಯಾದೆ ತೆಗಿಬೇಕು ನಾನೆಲ್ಲೂ ತೆಗಿಯೋದಿಲ್ಲ ಅನೇಕ ಮಾಡಬಾರ್ದು ಕೆಲಸವನ್ನು ಮಾಡಿದವರು ಬಂದು ಅಳ್ತಾ ಅಳ್ತಾ ನನ್ನ ಹತ್ರ ಕುತ್ಕೊಂಡು ಕಣ್ಣೀರು ಹಾಕ್ಕೊಂಡು ಇಂಥ ಎಲ್ಲ ಹಲ್ಕ ಕೆಲಸ ಮಾಡಿದ್ದೀನಿ ತಪ್ಪು ಕೆಲಸ ಮಾಡಿದ್ದೀನಿ ಏನು ಕಾನೂನು ಬಾಹಿರವಾದ ಕೆಲಸ ಮಾಡಿದ್ದೀನಿ ಅಂತ ಅನೇಕ ಜನಗಳು ಹತ್ಕೊಂಡು ನನ್ನ ಹತ್ರ ಹೇಳಿ ಬ ಪರಿವರ್ತನೆ ಆಗಿದ್ದಾರೆ ಬದಲಾಗಿದ್ದಾರೆ ಬದಲಾದ ಮೇಲೆ ನಾನು ಯಾಕೆ ಅವ್ರು ಹಳೆ ತಪ್ಪುಗಳನ್ನ ಎಣಿಸ್ಬೇಕು ಖಂಡಿತ ಏನು ಸರ್ ಎಂಥ ಎಂತೆಂಥ ಘಟಾನುಘಟಿ ರೌಡಿಗಳು ನಮ್ಮ ಶಿಬಿರಕ್ಕೆ ಬಂದು ಸಾತ್ವಿಕವಾಗಿ ಬದುಕ್ತಿದ್ದಾರೆ ನೀನು ಮಾಡಿದಂಥ ರೇಪನ್ನು ಒಪ್ಕೊಂಡಿದೆಯಾ ಬಾ ನಾನಲ್ಲಿ ಕಂಪ್ಲೇಂಟ್ ಕೊಡ್ತೀನಿ ಜಡ್ಜಸ್ಗಳೇ ನಮ್ಮ ಶಿಬಿರಾರ್ಥಿಗಳಿದ್ದಾರೆ ನಿನ್ನ ಒಳಗೆ ಹಾಕ್ತೀನಿ ಅಂತ ನಾನು ಮಾಡ್ಬೋದು ನಾನು ಮಾಡಲ್ಲ ಯಾಕೆಂದರೆ ಬದಲಾದಂಥ ವ್ಯಕ್ತಿಗೆ ಯಾವತ್ತೂ ಶಿಕ್ಷೆ ಕೊಡಬಾರ್ದು ಬದಲಾಗದಂಥ ವ್ಯಕ್ತಿ ಇದಾನಲ್ಲ ಅವನಿಗೆ ಶಿಕ್ಷೆ ಬದಲಾಗಿರೋ ವ್ಯಕ್ತಿಗೆ ಯಾವ ಶಿಕ್ಷೆನೂ ಇಲ್ಲ ಯಾಕೆಂದರೆ ಭಗವಂತನೇ ಅವನಿಗೆ ಪ್ರೇರಣೆ ಕೊಟ್ಟು ಬದಲಾಯಿಸಿರ್ತಾನೆ ಆಗಲಿ ಯಾಕೆ ಮೇಲೆ ಅಭ್ಯಾಸಕ್ಕೆ ಮತ್ತೆ ನಾವು ಗಮನ ಕೊಡೋಣ ಕನಿಷ್ಠ ಪ್ರಾಣಾಯಾಮ ಮಾಡ್ತೀವಿ ನಾಡಿ ಶೋಧನಾ ಪ್ರಾಣಾಯಾಮ ಅದರದೇ ಆದಂಥ ಲಾಭ ಇದೆ ಇದೆಲ್ಲ ಯಾಕೆ ಉದಾಹರಣೆ ಕೊಟ್ಟೆ ಅಂದರೆ ಅಸಡ್ಡೆಯಿಂದ ಬೇಜವಾಬ್ದಾರಿತನದಿಂದ ಯಾವ ರೀತಿ ಅಂದರೆ ಸೋಮಾರಿ ತಂದಲ್ಲಿ ಅಭ್ಯಾಸ ಮಾಡಿದರೆ ನಾನು ಒಂದು ವರ್ಷ ನಿಮಗೆ ಹೀಗೆ ತಿಳುವಳಿಕೆ ಕೊಟ್ಟರು ನೀವು ಗಾಢ ಕುಂಭಕರ್ಣ ನಿದ್ದೆಯಲ್ಲೇ ಇರ್ತೀರ ನಗಾರಿ ತಾಂಡು ಹೊಡೆದ್ರೂ ಎದ ತುತ್ತೂರಿ ಊದಿದರೂ ಎದ್ದೇಳೋದಿಲ್ಲ ಸೊ ಆ ಥರ ಬೇಡ ಜಾಗೃತ ಅವಸ್ಥೆ ಎಚ್ಚರಿಕೆ ಸ್ಥಿತಿ ಹಾಗೆ ಆಸಕ್ತಿ ಇರಲಿ ಆಸಕ್ತಿ ಐ ಇಲ್ಲೇನೋ ಒಂದು ವಿಶೇಷವಾಗಿ ಸಿಗ್ತಾ ಇದೆ ನಂಗೆ ಗೊತ್ತೇ ಇರಲಿ ನಾನು ಕಲೀಲೇಬೇಕು ಕಲ್ತ್ಕೊಳ್ಳಿ ಕನಿಷ್ಠ ಪ್ರಾಣಾಯಾಮ ಮಾಡಬೇಕಾದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಶಕ್ತಿ ಸೊಂಟದಿಂದ ಕೆಳಭಾಗದಲ್ಲಿ ಹರಿಯುತ್ತೆ ಪಾಯಿಂಟ್ ಒನ್ ಬರ್ಕೊಳ್ಳಿ ಮಧ್ಯಮ ಪ್ರಾಣಾಯಾಮ ಮಾಡಬೇಕಾದ್ರೆ ನಿಮ್ಮ ದೇಹದಲ್ಲಿರ್ತಕ್ಕಂಥ ಹೆಚ್ಚು ಪ್ರಾಣಶಕ್ತಿ ದೇಹದ ಮಧ್ಯಭಾಗದಲ್ಲಿ ಹರಿತಾ ಇರುತ್ತೆ ಸೆಕೆಂಡ್ ಪಾಯಿಂಟ್ ಥರ್ಡ್ ಪಾಯಿಂಟ್ ಜ್ಯೇಷ್ಠ ಪ್ರಾಣಾಯಾಮ ಮಾಡ್ತೀವಿ ಜ್ಯೇಷ್ಠ ಮುದ್ರೆಗಳನ್ನು ಹಾಕ್ತಾ ಅವರ ಪಿಟ್ಟಲ್ಲಿರೋ ಆಕ್ಯುಪ್ರೆಷರ್ ಪಾಯಿಂಟನ್ನು ಸ್ಟ್ರೆಚ್ ಮಾಡಿ ಜ್ಯೇಷ್ಠ ಪ್ರಾಣಾಯಾಮ ಮಾಡಬೇಕಾದ್ರೆ ಅರ್ಥ ಮಾಡ್ಕೊಳ್ಳಿ ಆದ ನಿಮ್ಮ ದೇಹದಲ್ಲಿರ್ತಕ್ಕಂಥ ಹೆಚ್ಚು ಪ್ರಾಣಶಕ್ತಿ ಎದೆಯ ಮೇಲಿನ ತಲೆಯ ಭಾಗದಲ್ಲಿ ಇರುತ್ತೆ ಸೂಕ್ಷ್ಮತೆ ಇದ್ದರೆ ಮತ್ತೆ ಹೇಳ್ತಾ ಇದ್ದೀನಿ ದಯವಿಟ್ಟು ಅಂಡರ್ಲೈನ್ ಹಾಕ್ಕೊಳ್ಳಿ ಸೂಕ್ಷ್ಮತೆ ಇದ್ದರೆ ಅರ್ಥ ಮಾಡ್ಕೊಳ್ಳಿ ದೇಹದ ಕೆಳಭಾಗ ಬಿಸಿಯಾದ ಅನುಭವ ಆಗ್ತಾ ಇರುತ್ತೆ ಮಧ್ಯಮ ಮಾಡಬೇಕಾದ್ರೆ ಕನಿಷ್ಠ ಪ್ರಾಣಾಯಾಮ ಮಾಡಬೇಕಾದ್ರೆ ದೇಹದ ಈ ಭಾಗ ಬಿಸಿಯಾದ ಅನುಭವ ಆಗ್ತಾ ಇರುತ್ತೆ ಜ್ಯೇಷ್ಠ ಪ್ರಾಣಾಯಾಮ ಮಾಡಬೇಕಾದ್ರೆ ದೇಹದ ಮೇಲ್ಭಾಗ ಬಿಸಿಯಾದ ಅನುಭವ ಆಗುತ್ತೆ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಸೂಕ್ಷ್ಮತೆ ಇದ್ದರೆ ಜಡತ್ವ ಅಂದರೆ ನೀವು ಅರ್ಥ ಮಾಡ್ಕೋಬೋದು ಯಾವ ಭಾಗದಲ್ಲಿ ಹೆಚ್ಚು ಪ್ರಾಣಶಕ್ತಿ ಸರಬರಾಜತ್ತೋ ಆ ಭಾಗ ವಾರ್ಮ್ ಆಗಿರುತ್ತೆ ನಿಮಗೆ ಅನುಭವ ಬರುತ್ತೆ ಆ ಬೆಚ್ಚನ ಹಿತವಾದ ಅನುಭವ ಬರುತ್ತೆ ಉಳಿದಂಥ ದೇಹದ ಭಾಗ ಶಾಂತವಾಗಿರುತ್ತೆ ಆ ಭಾಗ ಮಾತ್ರ ಬಿಸಿಯಾದ ವಾರ್ಮ್ ಫೀಲ್ ಬರುತ್ತೆ ಅರ್ಥ ಮಾಡ್ಕೊಳ್ಳಿ ಯಾಕೆ ವಿಭಾಗ ಪ್ರಾಣಾಯಾಮಕ್ಕೆ ಅಷ್ಟು ತಾಕತ್ತಿದೆ ಅಂತ ಆನಂತರ ಈ ಮೂರು ಸ್ಟೆಪ್ಸ್ ಮಾಡೋದ್ರಲ್ಲಿ ದೇಹ ಉಷ್ಣತೆ ಒಳಗಾಗಿರುತ್ತೆ ಬೆವರ್ಲಿಕ್ಕೆ ಶುರುವಾಗ್ತೀರಾ ಹಾಗಾಗಿ ಮತ್ತೆ ಮುಂದಿನ ಸ್ಟೆಪ್ಪಿಗೆ ಹೋದರೆ ತುಂಬ ಹೀಟಾಗಿ ಬಾಯಲ್ಲಿ ಪಿಂಪಲ್ಸ್ ಆಗೋ ಅಲ್ಸರ್ಸ್ ಆಗೋವಂಥ ಸಂಭವ ಇರುತ್ತೆ ಅದಕ್ಕೆ ದೌತಿ ಬರುತ್ತೆ ದೌತಿ ಮಾಡ್ತೀವಿ ದೌತಿ ಮೂರರಿಂದ ಹತ್ತು ಸ್ಟೆಪ್ಪಲ್ಲಿ ದೌತಿ ಮಾಡಿದಾಗ ಅಂದರೆ ಹತ್ತು ಸಾರಿ ದೌತಿ ಮಾಡಿದಾಗ ಈ ಮೂರು ಸ್ಟೆಪ್ಪಲ್ಲಿ ಆದಂಥ ಉಷ್ಣ ಎಲ್ಲ ಶಮನ ಆಗುತ್ತೆ ಮತ್ತೆ ದೇಹ ನಾರ್ಮಲ್ ಆಗುತ್ತೆ ನಾರ್ಮಲ್ ಆದಮೇಲೆ ಮತ್ತೆ ಚಿನ್ಮುದ್ರೆ ಚಿನ್ಮಯ ಮುದ್ರೆ ಆದಿ ಮುದ್ರೆ ಹೋಗ್ತೀವಿ ಎಗೇನ್ ದೇಹ ಮತ್ತು ಉಷ್ಣತೆಗೆ ಒಳಗಾಗುತ್ತೆ ಚಿನ್ಮುದ್ರೆಲಿ ಯಾವಾಗಲೂ ನಾವು ಹೀಗೆ ಅಂಗೈ ಮೇಲ್ಭಾಗ ಮಾಡಿರ್ತೀವಿ ಆದರೆ ವಿಭಾಗ ಪ್ರಾಣಾಯಾಮದಲ್ಲಿ ಚಿನ್ಮುದ್ರೆ ಅಂಗೈ ಹ ತೊಡೆಗೆ ತಾಗಿರುತ್ತೆ ಹಸ್ತ ಈ ರೀತಿ ಮಾಡಿದಾಗ ಎಗೇನ್ ಕೆಳಭಾಗಕ್ಕೆ ಪ್ರಾಣಶಕ್ತಿ ಚಿನ್ಮಯ ಮುದ್ರೆ ಮಾಡಿದಾಗ ದೇಹದ ಮಧ್ಯಭಾಗಕ್ಕೆ ಆದಿ ಮುದ್ರೆಯಲ್ಲಿ ಪ್ರಾಣಾಯಾಮ ಮಾಡಬೇಕಾದ್ರೆ ಇಡೀ ಪ್ರಾಣಶಕ್ತಿ ಮೆದುಳಿಗೆ ಸರಬರಾಜು ಆಗುತ್ತೆ ಇಲ್ಲಿ ಮತ್ತೆ ಪ್ರಕಾರಗಳಿದ್ದಾವೆ ದಯವಿಟ್ಟು ನೋಟ್ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಆದ ಮೇಲೆ ಚಿನ್ಮುದ್ರೆ ಎಡಗೈಯಲ್ಲಿ ಚಿನ್ಮುದ್ರೆ ಮಾಡಿದರೆ ಕೇವಲ ಎಡಗಾಲಿಗೆ ಪ್ರಾಣಶಕ್ತಿ ಹೋಗುತ್ತೆ ಮತ್ತೊಂದು ಮುದ್ರೆ ಬೇಡ ಆರಾಮಾಗಿ ಕೈ ಇಟ್ಕೊಳ್ಳಿ ಕೇವಲ ಚಿನ್ಮುದ್ರೆಯಲ್ಲಿ ಮಾಡಿದರೆ ಎಡಗಾಲಿಗೆ ಮಾತ್ರ ನಿಮ್ಮ ಪ್ರಾಣಶಕ್ತಿ ಸರಬರಾಜು ಆಗುತ್ತೆ ಚಿನ್ಮಯ ಮುದ್ರೆ ಮಾಡಿದರೆ ದೇಹದ ಎಡಭಾಗದಲ್ಲಿ ಮಾತ್ರ ಪ್ರಾಣಶಕ್ತಿ ಸರಬರಾಜು ಆಗುತ್ತೆ ಆದಿ ಮುದ್ರೆ ಮಾಡಿದರೆ ನಿಮ್ಮ ಎಲ್ಲ ಪ್ರಾಣಶಕ್ತಿ ಬಲಗಡೆ ಮೆದುಳಿಗೆ ಮಾತ್ರ ಸರಬರಾಜು ಆಗ್ತಾ ಇರುತ್ತೆ ಆದಿ ಮುದ್ರೆ ಯಾವಾಗಲೂ ರೈಟ್ ಲೆಫ್ಟ್ ಉಲ್ಟಾ ಪಲ್ಟಾ ಇರುತ್ತೆ ಬ್ರೈನ್ ಎರಡು ಬ್ರೈನ್ ಹೀಗಿದ್ದರೂ ರೈಟ್ ಬ್ರೈನ್ ಲೆಫ್ಟ್ ಬಾಡಿಗೆ ಕಂಟ್ರೋಲ್ ಮಾಡುತ್ತೆ ಲೆಫ್ಟ್ ಬ್ರೈನ್ ರೈಟ್ ಬಾಡಿಗೆ ಕಂಟ್ರೋಲ್ ಮಾಡುತ್ತೆ ಅನಾಟಮಿ ಬಗ್ಗೆ ಒಂದಿಷ್ಟು ದೇಹಶಾಸ್ತ್ರದ ಬಗ್ಗೆ ಅಧ್ಯಯನ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಬೇಕಾದಷ್ಟು ಮೆಡಿಕಲ್ ಕಾಲೇಜ್ ಲೈಬ್ರರಿಗೆ ಹೋಗಿ ಪುಸ್ತಕ ತೊಗೊಂಬಂದರೆ ಒಂಚೂರು ಪ್ರೀತಿ ಆಸಕ್ತಿ ಇದ್ದರೆ ಕೇವಲ ಒಂದು ಆರು ತಿಂಗಳಲ್ಲಿ ಸಂಪೂರ್ಣವಾಗಿ ನೀವು ತಿಳ್ಕೊಬೋದು ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಎಡಗೈ ಚಿನ್ಮುದ್ರೆಯಲ್ಲಿ ಪ್ರಾಣಾಯಾಮ ಮಾಡಿದರೆ ನಮ್ಮ ಇಡೀ ದೇಹದಲ್ಲಿರ್ತಕ್ಕಂಥ ಹೆಚ್ಚು ಪ್ರಾಣಶಕ್ತಿ ಎಡಗಾಲಿಗೆ ಸರಬರಾಜು ಆಗುತ್ತೆ ಚಿನ್ಮಯ ಮುದ್ರೆ ಎಡಗಡೆ ದೇಹಕ್ಕೆ ಆದಿ ಮುದ್ರೆ ಬಲಗಡೆ ಮೆದುಳಿಗೆ ಹಾಗೆ ಬಲಗಡೆ ಕೈ ಮುದ್ರೆ ಬಲಗಾಲಿಗೆ ಪ್ರಾಣಶಕ್ತಿ ಬಲಗಡೆ ಕೈ ಚಿನ್ಮಯ ಮುದ್ರೆ ಬಲಭಾಗದ ದೇಹಕ್ಕೆ ಬಲಗೈ ಬಲಗಡೆ ಕೈ ಮುದ್ರೆ ಎಡಭಾಗದ ಮೆದುಳಿಗೆ ಸರಬರಾಜು ಮಾಡ್ಕೋಬೋದು ಅಂದರೆ ನಿರ್ದಿಷ್ಟವಾಗಿ ನಿಮ್ಮ ದೇಹದಲ್ಲಿರ್ತಕ್ಕಂಥ ಅಲ್ಪ ಪ್ರಾಣ ಶಕ್ತಿಯನ್ನು ಚಾನಲೈಸ್ ಕೂಡ ನೀವು ಮಾಡ್ಬೋದು ಚಾನಲೈಸ್ ಕೂಡ ಮಾಡ್ಬೋದು ಮರೆಯೋದು ಬೇಡ ಹಾಕ್ಮೇರೆ ಯಾವುದೇ ಕಾರಣಕ್ಕೂ ಮರೆಯೋದು ಬೇಡ ಹಾಗೆ ತುಂಬ ಮುಖ್ಯವಾಗಿ ಗಮನ ಕೊಡಬೇಕಾಗಿರೋದು ಮತ್ತೊಂದು ಇದೆ ದೌತಿ ಮಾಡ್ತೀವಿ ದೌತಿ ಆದಮೇಲೆ ಮೇರುದಂಡ ಪ್ರಾಣಾಯಾಮ ಬರುತ್ತೆ ಮೇರುದಂಡ ಪ್ರಾಣಾಯಾಮದಲ್ಲಿ ಅರ್ಥ ಮಾಡ್ಕೊಳ್ಳಿ ಹೋಲ್ ನಮ್ಮ ಪ್ರಾಣಿಕ್ ಎನರ್ಜಿ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿ ಸ್ಪೈನಲ್ ಕಾರ್ಡಿಗೆ ಸರಬರಾಜು ಆಗುತ್ತೆ ಕೇವಲ ಬೆನ್ನಿಗೆ ಸರಬರಾಜು ಆಗ್ತಾ ಇರುತ್ತೆ ಮೇರುದಂಡ ಮುದ್ರೆಯಲ್ಲಿ ಪ್ರಾಣಾಯಾಮ ಮಾಡಬೇಕಾದ್ರೆ ಈ ಮೇರುದಂಡ ಮುದ್ರೆ ಹೀಗೆ ರಿವರ್ಸಲ್ಲಿ ಇಟ್ಕೊಂಡು ನಾವು ಪ್ರಾಣಾಯಾಮ ಮಾಡೋದಾದರೆ ಅಂದರೆ ಮೊಣಕೈ ನೇರ ಇರಬೇಕು ಹೀಗಿಟ್ಟಾಗ ಮಾತ್ರ ಮೊಣಕೈ ಬಗ್ಗಿರುತ್ತೆ ಇರುತ್ತೆ ರಿವರ್ಸ್ ಇಟ್ಕೊಳ್ಳೋದಾದರೆ ಮೇರುದಂಡ ಕೇವಲ ನಿಮ್ಮ ಎಲ್ಲ ಪ್ರಾಣಶಕ್ತಿ ಸೊಂಟದ ಭಾಗದಲ್ಲಿ ಸಂಚಾರ ಆಗುತ್ತೆ ಹಾಗೆ ಮೇರುದಂಡ ನೇರವಾಗಿಟ್ಕೊಂಡ್ರೆ ಇಡೀ ಬೆನ್ನಿಗೆ ಸರಬರಾಜು ಆಗುತ್ತೆ ಹಾಗೆ ಮೇರುದಂಡ ಮುದ್ರೆನ ಹೀಗಿಟ್ಕೊಂಡ್ರೆ ಪೂರ್ತಿ ಸೊಂಟಕ್ಕೆ ಅಂದರೆ ಬೆನ್ನಿನ ಅರ್ಧ ಭಾಗಕ್ಕೆ ಮೇರುದಂಡ ಮುದ್ರೆಯನ್ನ ಆಕಾಶದ ಕಡೆ ಹಸ್ತ ಮಾಡ್ಕೊಂಡು ಹೀಗಿಟ್ಕೊಂಡ್ರೆ ಸೊಂಟದಿಂದ ಮೇಲ್ಭಾಗ ಅಂದರೆ ದೇಹ ಹೀಗಿದೆ ಅಂದ್ಕೊಳ್ಳೋಣ ದೇಹದ ಅರ್ಧ ಭಾಗಕ್ಕೆ ಒಂದು ಥರ ಪ್ರಾಣಶಕ್ತಿ ಹೀಗಿಟ್ಕೊಂಡ್ರೆ ದೇಹದ ಮೇಲ್ಭಾಗಕ್ಕೆ ಪ್ರಾಣಶಕ್ತಿ ಹೀಗಿಟ್ಕೊಂಡ್ರೆ ಆದಿ ಮುದ್ರ ಅಂದರೆ ಸಾರಿ ಮೇರುದಂಡ ಮುದ್ರೆಯನ್ನು ಹೀಗೆ ಉಲ್ಟಾ ಇಟ್ಕೊಂಡ್ರೆ ಕೇವಲ ಸೊಂಟ ಹೀಗಿಟ್ಕೊಂಡ್ರೆ ಹೋಲ್ ಬ್ಯಾಕಿಗೆ ಪ್ರಾಣಶಕ್ತಿ ಸರಬರಾಜು ಆಗುತ್ತೆ ಇಲ್ಲಿ ಕೂಡ ಯಾರು ನನ್ನ ಮಾತು ರವಿಶಂಕರ್ಜಿ ಮಾತು ಯಾವ ಮಾತು ನಂಬೇಡಿ ಪತಂಜಲಿ ಮಾತನ್ನು ನೀವು ನಂಬೇಡಿ ಸುಮ್ಮನೆ ಮನಸ್ಸು ಫಸ್ಟ್ ಶಾಂತವಾಗಿರಬೇಕು ದೇಹ ಸೂಕ್ಷ್ಮತೆ ಇರಬೇಕು ಜಡತ್ವದಿಂದ ಹೊರಗೆ ಬಂದಿರಬೇಕು ಈ ಮುದ್ರೆಗಳನ್ನ ಮೇರುದಂಡ ಮುದ್ರೆಗಳನ್ನ ಬೇರೆ ಬೇರೆ ಆಯಾಮದಲ್ಲಿ ನೀವು ಪ್ರಾಣಾಯಾಮ ಮಾಡಿ ಸೊಂಟದ ಕೆಳಭಾಗನೇ ಬಿಸಿ ಆಗುತ್ತೆ ಇಡೀ ಬೆನ್ನು ಬಿಸಿಯಾಗುತ್ತೆ ದೇಹದ ಮೇಲುಭಾಗ ಆಗುತ್ತೆ ದೇಹದ ಕೆಳಭಾಗ ಬಿಸಿ ಆಗುತ್ತೆ ಈ ಎಲ್ಲ ಅನುಭವಗಳನ್ನು ನೀವೇ ಪ್ರಾಕ್ಟಿಕಲಾಗಿ ನೋಡ್ತೀರ ಅದು ವಿಶೇಷತೆ ಮೇರುದಂಡ ಮುದ್ರೆ ಯಾವುದೇ ಕಾರಣಕ್ಕೂ ಮರೆಯೋದು ಬೇಡ ಪುಟ್ಟ ಸಮಯ ಇರೋದರಿಂದ ಹೇಳ್ಕೊಡ್ತಾ ಇದ್ದೀನಿ ನೋಡೋಣ ನಿಮ್ಮ ಮನಸ್ಸಿಗೆ ತಾಕತ್ತೇನಿದೆ ನಾನು ಹೇಳ್ತೀನಿ ಆದ ಡಯಾಬಿಟಿಸ್ ಇದ್ದವರಿಗೆ ಥೈರಾಯ್ಡ್ ಇದ್ದವರಿಗೆ ಚಂಚಲ ಸ್ವಭಾವ ಇದ್ದವರಿಗೆ ಸೋಮಾರಿಗಳಿಗೆ ಖಂಡಿತ ಈ ವಿಭಾಗ ಪ್ರಾಣಾಯಾಮ ಒಂದು ಚೂರು ತಲೆಗೆ ಹತ್ತಲ್ಲ ನನಗೆ ನಗು ಬರುತ್ತೆ ಯಾಕೆ ನಗು ಬರುತ್ತೆ ಅಂದರೆ ನಿಮ್ಮ ದುಸ್ಥಿತಿ ನನಗೆ ಕಣ್ಣಿಗೆ ಕಾಣುತ್ತೆ ಯಾಕೆಂದರೆ ಕಳೆದ ಏಳು ವರ್ಷದಲ್ಲಿ ನಾನು ನೋಡಿದ್ದೀನಿ ಅವ್ರ ಹಣೆ ಬರ ಏನು ಅಂತ ಮಕ್ಳಿಗೆ ಹೇಳ್ದಂಗೆ ಹೇಳಿದರು ಹಾಂ ಅಂತ ಬಾಯಿ ತೆಕ್ಕೊಂಡು ಪೆದ್ದು ಮಗು ಕೂತಂಗೆ ಕೂತಿರ್ತಾರೆ ಆಮೇಲೆ ಹೇಳ್ತಾರೆ ಗುರುಗಳೇ ಅರ್ಥ ಆಗಲ್ಲ ಗುರುಗಳೇ ನಾವು ನಿಮ್ಮ ಶಿಬಿರಕ್ಕೆ ಬರ್ತೀವಿ ಅಲ್ಲೇ ನಿಮ್ಮ ಮುಂದೆ ಕಲಿತೀವಿ ಅಂತ ಎಸ್ ದೂರದಲ್ಲಿ ಕಲಿಯೋದನ್ನು ದೂರದಲ್ಲಿ ಕಲ್ತ್ಕೊಳ್ಳಿ ಗುರುವಿನ ಸಾನಿಧ್ಯದಲ್ಲಿ ಕೂತು ಕಲಿಯೋದನ್ನು ಅದನ್ನು ಕಲಿಬೇಕು ಯಾಕೆಂದರೆ ದೂರದಲ್ಲಿ ಕಲಿಯೋದು ಕಿಂಚಿತ್ತು ಸಾನಿಧ್ಯದಲ್ಲಿ ಕಲಿಯೋದು ಅಪಾರ ಬೆಟ್ಟದ ರೀತಿ ದಯವಿಟ್ಟು ಒಂದು ವಾರ ಶಿಬಿರಕ್ಕೆ ಮರಿದಲೆ ಕುಟುಂಬ ಸಮೇತ ಬನ್ನಿ ಮತ್ತೆ ಮತ್ತೆ ಸಾರಿ ಸಾರಿ ಹೇಳ್ತೀನಿ ಒಂದು ವಾರದ ಶಿಬಿರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ ಒಂದು ವಾರದ ಶಿಬಿರ ನಿಮ್ಮ ಜೀವನದ ದಿಕ್ಕನ್ನು ಬದಲಾಯಿಸುತ್ತೆ ದಿಕ್ಕನ್ನು ಬದಲಾಯಿಸುತ್ತೆ ನಿಮ್ಮ ಆಲೋಚನೆ ನಿಮ್ಮ ಜೀವನ ಶೈಲಿ ನಿಮ್ಮ ದುಡಿಮೆ ನಿಮ್ಮ ಜೀವನ ನಿಮ್ಮ ಸ್ನೇಹ ನಿಮ್ಮ ಸಂಬಂಧ ಎಲ್ಲವೂ ಬದಲಾಗುತ್ತೆ ಕುರುಡ್ರ ಥರ ಎಲ್ಲೋ ಹೋಗಿ ಹಳ್ಳಕ್ಕೆ ಬೀಳ್ತಾ ಇರ್ತೀರ ಜಾಗೃತ ಅವಸ್ಥೆಯಲ್ಲಿ ಎದ್ದಿ ಬೆಳಕಿನ ಕಡೆಗೆ ಬರ್ತೀರಾ ಆ ಒಂದು ವಾರದ ಶಿಬಿರ ನಿಮ್ಮ ಜ್ಞಾನವನ್ನು ಕೊಡುತ್ತೆ ವಿವೇಕವನ್ನು ಕೊಡುತ್ತೆ ಯಾಕೆ ಹುಚಿರು ಥರ ದೇಶ ವಿದೇಶದಿಂದ ಒಂದೂವರೆ ಎರಡು ಲಕ್ಷ ರೂಪಾಯಿ ಏರ್ಲೈನ್ ಟಿಕೆಟ್ ಇಟ್ಕೊಂಡು ಒಂದು ವಾರ ಎಲ್ಲ ಕೆಲಸ ಕಾರ್ಯಗಳನ್ನು ಬದಿಗೊತ್ತಿ ನನ್ನ ಹತ್ರ ಯಾಕೆ ಹುಚಿರು ಥರ ಜನ ಕೂರ್ತಾರೆ ಅಂದರೆ ಒಂದು ವಾರ ಶಿಬಿರದ ಶಕ್ತಿ ಿ ತಾಕತ್ತು ಮಹತ್ವ ಅಷ್ಟಿದೆ ಸರ್ವತೋ ಮುಖವಾಗಿರುತ್ತೆ ಅಲ್ಲಿ ಯಾವುದೇ ಥರ ಸಮಸ್ಯೆ ಇಟ್ಕೊಂಡು ಬಂದಿದ್ರು ಅದನ್ನ ಪ್ರೀತಿಯಿಂದ ಅವರಿಗೆ ತಿಳುವಳಿಕೆ ಕೊಡ್ತೀವಿ ಒಂದು ವಾರ ಶಿಬಿರ ಮಾಡಿ ಅವ್ರನ್ನ ಬಿಸಾಕೋದಿಲ್ಲ ಬಿಡೋದಿಲ್ಲ ಮತ್ತೆ 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 ಪ್ರತಿ ಎರಡು ತಿಂಗಳಿಗೊಂದು ಸರಿ ಅವ್ರಿಗೆ ಫಾಲೋಅಪ್ ಮಾಡ್ತೀವಿ ಹೊರಗಡೆ ದೇಶದಲ್ಲಿದ್ದೋರಿಗೂ ಫಾಲೋ ಅಪ್ ಮಾಡ್ತೀವಿ ನಮ್ಮ ಬೇರೆ ಬೇರೆ ರಾಜ್ಯದಲ್ಲಿದ್ದವ್ರಿಗೂ ಫಾಲೋ ಅಪ್ ಮಾಡ್ತೀವಿ ನಮ್ಮ ರಾಜ್ಯದಲ್ಲಿದ್ದರೆ ದಯವಿಟ್ಟು ಎದ್ದು ಬನ್ನಿ ಅಂತ ಹೇಳ್ತೀವಿ ಆದರೆ ಬಹಳ ಬೇಜಾರೇನು ಏನು ಗೊತ್ತಾ ತುಂಬ ಜನ ಬಹಳ ಪ್ರೀತಿಯಿಂದ ದೇಶ ವಿದೇಶ ದೇಶದಿಂದ ಬೇರೆ ಬೇರೆ ರಾಜ್ಯದಿಂದ ಬರ್ತಾರೆ ಒಂದು ವಾರ ಕ್ಷಿಬಿರಕ್ಕೂ ಅಟೆಂಡ್ ಮಾಡ್ತಾರೆ ಅಲ್ಲಿರ್ತಾರೆ ಆಮೇಲೆ ಸ್ವಲ್ಪ ದಿನ ಆದಮೇಲೆ ಅವ್ರ ಸಮಸ್ಯೆಗಳು ನಿವಾರಣೆ ಆಗುತ್ತೆ ಎಲ್ಲ ನಿಯಮಗಳನ್ನು ಬಿಡ್ತಾರೆ ಅಷ್ಟೇ ಹಾಕ್ರಿ ಇಷ್ಟು ಜ್ಞಾನ ಕೊಟ್ಟನ್ನು ನನ್ನನ್ನು ಮರೆತು ಬಿಡ್ತಾರೆ ಕಣ್ರೆ ತುಂಬ ನೋವಾಗತ್ತೆ ನಿಸ್ವಾರ್ಥವಾಗಿ ನಾವು ಮಾಡಿರ್ತೀವಿ ಎಲ್ಲ ನನ್ನನ್ನು ಮರೆತರು ಪರವಾಗಿಲ್ಲ ರೀ ಕೊಟ್ಟಿರೋ ಜ್ಞಾನ ಮರಿಬೇಡ್ರಿ ಅದನ್ನ ಲೈಫ್ ಟೈಮ್ ಇಟ್ಕೊಳ್ಳಿ ಅಂದರೆ ಮರಿತಾರೆ ಒಳಗಾಗ್ತಾರೆ ಆರು ತಿಂಗಳು ವರ್ಷನೋ ಎರಡು ವರ್ಷ ಬಿಟ್ಟು ಮತ್ತೆ ಗುರುಗಳೇ ಅಂತ ಸಣ್ಣ ಮಕ್ಕಳು ಥರ ಅಳ್ತಾ ಬರ್ತಾರೆ ಮತ್ತು ನನಗೆ ಯಾಕೋ ಬಿ ಪಿ ಗುರುಗಳೇ ಮತ್ತೆ ಹೋಗಿ ಅದೇ ಗಲೀಜು ಮಾಡ್ಕೊಂಡಿದ್ಯಲ್ಲ ದೇಹನ ನಾನು ಸ್ವಚ್ಛ ಮಾಡಿ ಕೊಟ್ಟಿದ್ದೀನಿ ಶುಭ್ರ ಮಾಡಿ ಕೊಟ್ಟಿದ್ದೀನಿ ತಲೆಯನ್ನು ಸ್ವಚ್ಛ ಮಾಡಿ ಜ್ಞಾನ ತುಂಬಿಕೊಟ್ಟಿದ್ದೀನಿ ಮತ್ತು ಗಲೀಜು ಮಾಡ್ಕೊಂಡು ಬಂದಿರ್ತೀರ ಆದರೂ ಒಬ್ಬ ಬೋಧಕನ ಕರ್ತವ್ಯ ಐದಲ್ಲ ಹತ್ತು ಸರಿ ನೀವು ತಪ್ಪು ಮಾಡಿದ್ರು ಮತ್ತೆ ಮತ್ತೆ ತಿದ್ದಿ ನಿಮಗೆ ಒಳ್ಳೇದು ಮಾಡೋದು ನನ್ನ ಕರ್ತವ್ಯ ಅದು ನನ್ನ ಗುರುವಿನ ಆಜ್ಞೆ ಹಾಗೆ ಎಲ್ಲ ಋಷಿ ಮಹರ್ಷಿಗಳ ಪ್ರೀತಿ ಕೂಡ ಅದೇ ಇತ್ತು ಒಬ್ಬ ಬೋಧಕ ನೂರಲ್ಲ ಇನ್ನೂರು ಸರಿ ತನ್ನ ಶಿಷ್ಯ ಅಥವಾ ತನ್ನ ಹತ್ರ ಬರಿತ ಬರ್ತಕ್ಕಂಥ ವ್ಯಕ್ತಿ ತಪ್ಪು ಮಾಡಿದರು ಮತ್ತೆ ಪ್ರೀತಿಯಿಂದ ಎ ಬಿ ಸಿ ಡಿಯಿಂದ ತಿದ್ದಬೇಕಾಗಿರೋದು ನಮ್ಮ ಕರ್ತವ್ಯ ತಿದ್ದೋ ಕೆಲಸ ನಾವು ಮಾಡ್ತೀವಿ ತುಂಬ ಸೋಮಾರಿತನ ಇದ್ದರೆ ಕೆಟ್ಟದಾಗಿದ್ದರೆ ಗುರ್ರನ್ನ ಸ್ವಭಾವ ಕೂಡ ಇದೆ ಯಾಕೆಂದರೆ ಗುರು ಬ್ರಹ್ಮನೂ ಹೌದು ಬೇಜಾರಾಗೋದು ಬೇಡ ಈಗ ಬರೋಣ ಮಹತ್ ಪ್ರಾಣಾಯಾಮ ಕಡೆಯ ಹಂತ ಆದಿ ಮುದ್ರೆಯಲ್ಲಿ ಕೈ ಇಟ್ಕೊಳ್ತೀವಿ ಕೈಗಳನ್ನು ಹೀಗಿಟ್ಕೊಂಡು ಶುರು ಮಾಡ್ತೀವಿ ಆಗಲೇ ಹೇಳಿದ್ದೀನಿ ಶಕ್ತಿಯುತವಾಗಿ ಶಬ್ದ ಮಾಡ್ತಾ ಗಾಳಿ ವರ ಹಾಕಬೇಕು ಆನಂತರ ಗಾಳಿಯನ್ನು ತುಂಬ ತುಂಬಿಕೊಂಡು ತ್ರಿಬಂಧಗಳಲ್ಲಿ ಇಟ್ಕೊಳ್ತೀವಿ ತ್ರಿಬಂಧದಲ್ಲಿ ಲಾಂಗ್ ಟೈಮ್ ಮೇಲೆ ಗಾಳಿಯನ್ನು ಹೊರ ಹಾಕ್ತೀವಿ ಇದ್ರ ಮಹತ್ವ ಏನು ಅಂತ ನೋಡೋಣ ಅದಕ್ಕೂ ಮುಂಚೆ ಅಭ್ಯಾಸ ಮಹತ್ ಪ್ರಾಣಾಯಾಮ ಉಸಿರಾಟ ಭಸ್ತ್ರಿಕಾ ಪ್ರಾಣಾಯಾಮ ಥರ ಇರುತ್ತೆ ಸಾರಿ ಕ್ಷಮಿಸಿ ಕಪಾಲಭಾತಿ ಥರ ಇರುತ್ತೆ ಉಸಿರಾಟ ಮಹತ್ ಪ್ರಾಣಾಯಾಮದಲ್ಲಿ ಎಂಟರಿಂದ ಹತ್ತು ಹದಿನೈದು ಇಪ್ಪತ್ತು ಸಾರಿ ಕಪಾಲಭಾತಿ ಮಾಡ್ತೀರಾ ಕಪಾಲಭಾತಿ ಆದಮೇಲೆ ಗಾಳಿ ತುಂಬ ತುಂಬ್ಕೊಳ್ತೀರಾ ಚಿನ್ ಲಾಕ್ ಮಾಡ್ತೀರಾ ಹೊಟ್ಟೆ ಒಳಗೆ ಹೇಳ್ಕೊಡ್ತೀರಾ ಏನಸ್ ಒಳಗೆ ಹೇಳ್ಕೊಡ್ತೀರಾ ತ್ರಿಬಂಧಗಳನ್ನು ಹಾಕ್ತೀರ ಜಲಂಧರ ಬಂದ ಉದ್ಯಾನ ಬಂದ ಮೂಲಾಧಾರ ಬಂದ ಮೊಣಕೈ ನೇರ ಬೆನ್ನೇರ ಲಾಂಗ್ ಟೈಮ್ ಸ್ಟೇ ಮಾಡ್ತೀರಾ ಸಾಕಪ್ಪ ಸಾಕು ಅನಿಸ್ದಾಗ ತಲೆ ಮೇಲೆತ್ತೀರಾ ನಿಧಾನವಾಗಿ ಶಬ್ದ ಮಾಡ್ತಾ ಗಾಳಿ ಬರ ಹಾಕ್ತೀರಾ ಶೀತ ಸಂಬಂಧ ಕಾಯಿಲೆ ಇದ್ದರೆ ಶಬ್ದ ಮಾಡ್ತಾ ಗಾಳಿ ಬರ ಹಾಕಿ ಉಷ್ಣ ಸಂಬಂಧ ಕಾಯಿಲೆ ಇದ್ದರೆ ಶಬ್ದ ರಹಿತವಾಗಿ ಗಾಳಿ ಬರ ಹಾಕಿ ಉಷ್ಣನೂ ಇಲ್ಲ ಶೀತನೂ ಅಂದರೆ ಶಬ್ದ ಮಾಡ್ತಾನೆ ಗಾಳಿ ಬರ ಹಾಕಿ ಮಹತ್ ಪ್ರಾಣಾಯಾಮದ ಮಹತ್ವ ಏನಪ್ಪ ಅಂತ ನೋಡೋದಾದರೆ ಇಡೀ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನೆಲ್ಲ ಕ್ರೋಢೀಕರಣ ಮಾಡಿ ಮೂರು ಭಾಗದಲ್ಲಿ ಕಂಪ್ರೆಸ್ ಮಾಡುತ್ತೆ ಗಮನ ಕೊಡಿ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಮಹತ್ ಪ್ರಾಣಾಯಾಮದ ಲಾಭ ಏನು ಅಂದರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಎಲ್ಲ ಪ್ರಾಣಶಕ್ತಿಯನ್ನು ಒಗ್ಗೂಡಿಸೋದು ಮೂರು ಭಾಗದಲ್ಲಿ ಕಂಪ್ರೆಸ್ ಮಾಡೋದು ಜಾಲಂಧರ ಬಂದ ಉಡ್ಯಾಣ ಬಂದ ಮೂಲಾಧಾರ ಬಂದ ಮೂರು ಸ್ಟೆಪ್ಪಲ್ಲಿ ಶಕ್ತಿಯ ಸಂಕುಚಿತ ಆಗುತ್ತೆ ಅಂದರೆ ಕಂಪ್ರೆಸ್ ಆಗುತ್ತೆ ಆನಂತರ ತ್ರಿಬಂಧಗಳನ್ನು ರಿಲ್ಯಾಕ್ಸ್ ಮಾಡಿ ನಿಧಾನವಾಗಿ ಗಾಳಿ ಹೊರ ಹಾಕ್ತಿದ್ದಂಗೆ ಎಲ್ಲ ಕಡೆ ಶಕ್ತಿ ಒಂದೇ ಸರಿ ಭಸ್ಸನೇ ಆಚೆ ಈಚೆ ಹೋಗುತ್ತೆ ಒಂದು ಬಕೇಟಲ್ಲಿ ನೀರು ತುಂಬಿಕೊಂಡು ನಿಧಾನ ಹಾಕಿದಾಗ ಇಲ್ಲೇ ಚೆಲ್ಲುತ್ತೆ ಒಂದು ಬಕೆಟಲ್ಲಿ ನೀರು ತುಂಬಿಕೊಂಡು ಉಗ್ಗಿದ್ರೆ ಏನಾಗುತ್ತೆ ಹೋಗಬಾರ್ದು ಜಾಗಕ್ಕೆಲ್ಲ ಕೊಚ್ಕೊಂಡು ಹೋಗುತ್ತೆ ಹಾಗೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿ ಯಾವ್ಯಾವ ಭಾಗಕ್ಕೆ ಕಮ್ಮಿ ಸರಬರಾಜು ಆಗ್ತಿರುತ್ತೋ ಅಲ್ಲೆಲ್ಲ ವೇಗವಾಗಿ ಪ್ರಾಣ ಶಕ್ತಿ ಸರಬರಾಜು ಆಗುತ್ತೆ ಅಂದರೆ ಹೋಲ್ ಎನರ್ಜಿಯನ್ನು ತ್ರೀ ಪಾರ್ಟಲ್ಲಿ ಕಂಪ್ರೆಸ್ ಮಾಡೋದು ಒಂದೇ ಸಡಿ ದೇಹದ ಎಲ್ಲ ಭಾಗಕ್ಕೆ ಸರಬರಾಜು ಮಾಡೋದು ಮಹತ್ ಪ್ರಾಣಾಯಾಮದ ಉದ್ದೇಶ ಮತ್ತು ಲಾಭ ಹಾಗಾಗಿ ಅನೇಕ ಸಾಧುಸಂತರು ಸೇರಿಕೊಂಡು ಸಾವಿರಾರು ವರ್ಷ ಅದನ್ನು ಪ್ರಾಯೋಗಿಕವಾಗಿ ನೋಡಿ ಅದನ್ನು ಹೆಕ್ಕಿ ಪತಂಜಲಿ ಮಹರ್ಷಿಗಳು ವಿಭಾಗ ಪ್ರಾಣಾಯಾಮವನ್ನು ಕೊಟ್ಟಿದ್ದಾರೆ ನಮ್ಮ ದೇಹದಲ್ಲಿರ್ತಕ್ಕಂಥ ಪ್ರಾಣಶಕ್ತಿಯನ್ನು ನಾವೇ ಹೇಗೆ ರೈತರ ಥರ ಚಾನಲೈಸ್ ಮಾಡಬೇಕು ಅದರ ಮಹತ್ವ ಏನು ಅಂತ ತಿಳಿಸ್ಕೊಟ್ಟಿದ್ದಾರೆ ನನ್ನ ಒಂದು ಅಲ್ಪ ಯೋಗ್ಯತೆ ಕಿಂಚಿತ್ ಯೋಗ್ಯತೆಯಲ್ಲಿ ನಿಮಗೆ ತಿಳಿಸುವಂಥ ಕೆಲಸವನ್ನು ಈ ಲಾಕ್ಡೌನ್ ಟೈಮಲ್ಲಿ ಮಾಡ್ತಾಯಿದ್ದೀನಿ ದಯವಿಟ್ಟು ಅದನ್ನೆಲ್ಲವನ್ನು ನೀವು ಲಾಭ ಪಡಿಬೇಕು ಹಾಗೆ ಬಹಳ ಪ್ರೀತಿಯಿಂದ ಬೇಕು ಅವಶ್ಯಕತೆ ಇದ್ದರೆ ನಾನು ಕಾಲಿಗೆ ಬೇಕಾದರೂ ನಾನು ಕೇಳ್ಕೊಡ್ತೀನಿ ದಯವಿಟ್ಟು ನಾನು ಕೊಡ್ತಕ್ಕಂಥ ಜ್ಞಾನವನ್ನು ನೀವೇ ಇಟ್ಕೋಬೇಡಿ ಸ್ವಾರ್ಥಿಗಳ ಥರ ನಿಮ್ಮ ಫೇಸ್ಬುಕ್ಕಲ್ಲಿರ್ಬೋದು ನಿಮ್ಮ ವಾಟ್ಸಪ್ಪಲ್ಲಿರ್ಬೋದು ಎಷ್ಟು ಸಾಧ್ಯನೋ ಅಷ್ಟು ಎಷ್ಟು ಕಡೆ ನಾನು ಕೊಡುವಂಥ ಜ್ಞಾನ ಹಂಚಿ ಯಾಕಪ್ಪ ಅಂದರೆ ಎಷ್ಟೊಂದು ಕಡೆ ಈ ಯಾವ ಜ್ಞಾನವನ್ನು ಯಾರೂ ಇಲ್ಲ ಆದ್ಮೇಲೆ ಅಟ್ಲೀಸ್ಟ್ ನಾನು ನಿಮಗೇನು ಮಾಡ್ತಿದ್ದೀನೋ ಆ ಕೆಲಸವನ್ನು ನನ್ನ ಪ್ರತಿಬಿಂಬಗಳಾಗಿ ನನ್ನ ರಿಫ್ಲೆಕ್ಷನ್ ಆಗಿ ನೀವು ಈ ಜ್ಞಾನವನ್ನು ಹಂಚಿ ಅದೇ ನೀವು ನನಗೆ ಕೊಡಬೇಕಾದಂಥ ಗುರುಕಾಣಿಕೆ ಮತ್ತು ಯಾವ ಸ್ವಾರ್ಥನೂ ನನ್ನ ಹತ್ರ ಇಲ್ಲ ಆದ ನಾನು ಕೊಡುವಂಥ ಜ್ಞಾನ ನೀವು ತಗೊಳ್ಳಿ ಅಡಾಪ್ಟ್ ಮಾಡ್ಕೊಳ್ಳಿ ಲಾಭ ಪಡ್ಕೊಳ್ಳಿ ಪಡ್ಕೊಂಡು ಆ ಜ್ಞಾನವನ್ನು ಹತ್ತು ಜನಕ್ಕೆ ಹಂಚಿ ಎರಡನೇದು ಮತ್ತೆ ನಾನು ಕೈ ಮುಗಿದು ಕೇಳ್ತಾ ಇದ್ದೀನಿ ಈ ಎಲ್ಲ ಜ್ಞಾನವನ್ನು ನಿಮ್ಮೂರಲ್ಲಿರ್ತಕ್ಕಂಥ ಯೋಗ ಟೀಚರ್ಸಿಗೆ ಕೊಡಿ ಯಾಕೆಂದರೆ ಯೋಗ ಟೀಚರ್ಸ್ ಇದನ್ನು ಸ್ವಲ್ಪ ಅರ್ಥ ಮಾಡಿಕೊಂಡು ಅವರವರ ಯೋಗ್ಯತಾನುಸಾರ ಶಿಷ್ಯರಿಗೆ ಹೇಳ್ತಾ ಹೋದರೆ ಒಂದೊಂದು ಊರು ಕೂಡ ಅನಂತಜಿ ಇರೋ ಊರೇ ಆಗುತ್ತೆ ಯಾಕೆಂದರೆ ಇದು ಯಾವುದು ಜ್ಞಾನ ನಂದಲ್ಲ ಈ ಎಲ್ಲ ಜ್ಞಾನ ಪತಂಜಲಿ ಮಹರ್ಷಿಗಳದು ಪತಂಜಲಿ ಮಹರ್ಷಿಗಳದು ಈ ಜ್ಞಾನ ಇಲ್ಲ ಈ ಅಷ್ಟು ಜ್ಞಾನ ಸಾವಿರ ಆರು ಲಕ್ಷಾಂತರ ಋಷಿ ಮಹರ್ಷಿಗಳದ್ದು ಅವ್ರ ಜ್ಞಾನನೂ ಅಲ್ಲ ಸಾಕ್ಷಾತ್ ಜಗದೀಶ್ವರನ ಜ್ಞಾನ ಯಾಕೆಂದರೆ ಅಷ್ಟಾಯೋಗದ ಅಷ್ಟಾಂಗ ಯೋಗದ ಪಿತಾಮಹನೇ ಯೋಗೇಶ್ವರ ಜಗದೀಶ್ವರ ಸಾಕ್ಷಾತ್ ಜಗದೀಶ್ವರನ ಜ್ಞಾನವನ್ನು ನಾವು ನೀವು ಎಲ್ಲರೂ ಸೇರಿ ಸಮಾಜಕ್ಕೆ ಹಂಚುವಂಥ ಕೆಲಸ ಮಾಡಬೇಕು ಇಷ್ಟು ಹೇಳ್ತಾ ಇವತ್ತಿನ ಕಾರ್ಯಕ್ರಮ ನಾನು ಮುಗಿಸ್ತೀನಿ ಆದ ಏನಾದರೂ ಅನುಮಾನಗಳಿದ್ದರೆ ಪ್ರಶ್ನೆಗಳಿದ್ದರೆ ಮತ್ತೆ 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 ಈ ವಿಭಾಗ ಪ್ರಾಣಾಯಾಮದ ವಿಡಿಯೋ ನೋಡಿ ನಾನು ಮುಗಿಸೋದಕ್ಕೂ ಮುಂಚೆ ಒಂದು ಸಾರಿ ಎಲ್ಲವನ್ನು ರೀಕಾಲ್ ಮಾಡಿಬಿಡ್ತೀನಿ ದಯವಿಟ್ಟು ಮತ್ತೆ ಪ್ರಶ್ನೆ ಮಾಡೋಕ್ಕೆ ಹೋಗ್ಬೇಡಿ ಆಕಸ್ಮಿಕವಾಗಿ ಏನಾದರೂ ಪ್ರಶ್ನೆ ಇದ್ದರೆ ಖಂಡಿತ ನಾನು ಉತ್ತರ ಕೊಡೋದಿಲ್ಲ ನೇರವಾಗಿ ಸೋಮಾರಿತನ ಬಿಟ್ಟು ಒಂದು ವಾರ ಶಿಬಿರಕ್ಕೆ ಬನ್ನಿ ಶುರು ಮಾಡೋಣ ನಾಡಿ ಶೋಧನಾ ಪ್ರಾಣಾಯಾಮ ಹತ್ತು ಸುತ್ತು ಕನಿಷ್ಠ ಪ್ರಾಣಾಯಾಮ ಹತ್ತು ಸುತ್ತು ಮಧ್ಯಮ ಪ್ರಾಣಾಯಾಮ ಹತ್ತು ಸುತ್ತು ಜ್ಯೇಷ್ಠ ಪ್ರಾಣಾಯಾಮ ಹತ್ತು ಸುತ್ತು ಹೇಗೆ ಕೈ ಮೇಲೆ ಹೋಗಿರ್ತಾರೋ ಹಾಗೆ ಬರಬೇಕು ದಯವಿಟ್ಟು ಗಮನ ಕೊಡಿ ಹಂಗೈ ಮುಂಭಾಗ ಹಂಗ ಹಿಂಭಾಗ ಮಡಿಸ್ತೀರಾ ಒತ್ತೀರ ಬೆನ್ ಸ್ಟ್ರೆಚ್ ಮಾಡ್ತೀರಾ ವಾಪಸ್ ಬರಬೇಕಾದ್ರೆ ಹಾಗೆ ಕೈ ಮೇಲೆ ಎತ್ತಿ ಹಂಗೈ ಮುಂಭಾಗ ಕೆಳಗೆ ಬರಬೇಕು ಸಡನ್ ಕೈ ಕೆಳಗೆ ಇಳಿಸಿದ್ರೆ ಶೋಲ್ಡರ್ ಲಾಕ್ ಆಗುತ್ತೆ ಮಸಲ್ ಸ್ಕ್ಯಾಚ್ ಆಗುತ್ತೆ ತುಂಬ ಓದಾಡ್ತೀರಾ ಸಾವಿರಾರು ಜನಕ್ಕೆ ನಾನು ಶಿಬಿರದಲ್ಲಿ ನೋಡಿದ್ದೀನಿ ದಯವಿಟ್ಟು ಈ ತಪ್ಪು ನೀವು ಮಾಡೋಕ್ಕೆ ಹೋಗಬೇಡಿ ಆನಂತರ ಹತ್ತು ಸರಿ ದೌತಿ ಲಾಂಗ್ ಟೈಮ್ ದೌತಿಯಲ್ಲಿ ಸ್ಟೇ ಮಾಡಬೇಕು ಮತ್ತು ಹೇಳ್ತಾ ಇದ್ದೀನಿ ಶೀತ ಸಂಬಂಧಿ ಕಾಯಿಲೆ ಇದ್ರೆ ದೌತಿ ಮಾಡಲಿಕ್ಕೆ ಹೋಗಬೇಡಿ ಉಷ್ಣ ಸಂಬಂಧಿ ಸಮಸ್ಯೆಗಳಿದ್ರೆ ಹತ್ತಲ್ಲ ಇಪ್ಪತ್ತು ಸಾರಿ ದೌತಿ ಮಾಡಿ ಬ್ಯಾಲೆನ್ಸ್ ಆಗುತ್ತೆ ಮರೆಯೋದು ಬೇಡ ಮತ್ತೆ ಚಿನ್ಮುದ್ರೆ ಹತ್ತು ಸುತ್ತು ಉಸಿರಾಟ ಚಿನ್ಮಯ ಮುದ್ರೆ ಹತ್ತು ಸುತ್ತು ಉಸಿರಾಟ ಆದಿ ಮುದ್ರೆ ಹತ್ತು ಸತ್ತು ಉಸಿರಾಟ ಮತ್ತೆ ದೌತಿ ನಿಮ್ಮ ಶೀತ ಉಷ್ಣ ಪ್ರಕೃತಿಗೆ ಅನುಗುಣವಾಗಿ ಆನಂತರ ಮೇರುದಂಡ ಮುದ್ರೆ ಹತ್ತು ಸರಿ ಉಸಿರಾಟ ನಿಮಗೆ ಯಾವ್ಯಾವ ಸಮಸ್ಯೆಗಳಿದೆಯೋ ಕೆಳಗಿಟ್ಕೋಬೇಕು ಮೇಲಿಟ್ಕೋಬೇಕು ಅರ್ಧನೋ ಕೆಳಭಾಗನೋ ಅವೆಲ್ಲ ನೀವೇ ನಿರ್ಧಾರ ಮಾಡ್ಕೊಳ್ಳಿ ಆ ನಂತರ ಮಹತ್ ಪ್ರಾಣಾಯಾಮ ಹತ್ತು ಸರಿ ಅದಾದ ನಂತರ ಮತ್ತೆ ಹತ್ತು ಸರಿ ದೌತಿ ಮಾಡ್ತೀರಾ ಅಲ್ಲಿಗೆ ಸಂಪೂರ್ಣವಾಗಿ ವಿಭಾಗ ಪ್ರಾಣಾಯಾಮ ಮುಕ್ತಾಯ ಆಗುತ್ತೆ ವಿಭಾಗ ಪ್ರಾಣಾಯಾಮ ಮಾಡಲಿಕ್ಕೆ ಮಿನಿಮಮ್ ಹಾಫ್ ಆನ್ ಅವರ್ ಬೇಕು ಮೂವತ್ತರಿಂದ ನಲವತ್ತೈದು ನಿಮಿಷ ಬೇಕು ತಾಳ್ಮೆ ಇರಲಿ ತಾಳ್ಮೆ ಇರಲಿ ತಾಳ್ಮೆ ಇರಲಿ ಸೊ ಇಷ್ಟು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಆದ ಸರಿಯಾಗಿ ಹತ್ತುವರೆಯಿಂದ ಹನ್ನೊಂದುವರೆಗೆ ಇವತ್ತಿಂದ ನಾನು ಫೇಸ್ಬುಕ್ ಲೈವ್ ಮುಖಾಂತರ ದಿನಕ್ಕೊಂದು ಆರೋಗ್ಯ ಸೂತ್ರವನ್ನು ಕೊಡ್ತಾ ಇದ್ದೀನಿ ನೀವು ನಿಮ್ಮ ಸ್ನೇಹಿತರು ಬಂಧು ಬಾಂಧವರು ಅಕ್ಕಪಕ್ಕದವರು ಎಲ್ಲರಿಗೂ ತಿಳಿಸಿ ತಿಳಿಸಿ ಎಲ್ಲರಿಗೂ ಫೇಸ್ಬುಕ್ ಲೈವಿಗೆ ಬರಕ್ಕೆ ಮಾಡಿ ಹೇಗೂ ಉಚಿತವಾಗಿ ಇದ್ದೀನಿ ಅದರಲ್ಲಿ ಸಿಗುವಂಥ ಲಾಭ ಅದ್ಭುತವಾದ ಲಾಭಗಳು ಹಾಗೆ ಅನೇಕ ಪ್ರಶ್ನೋತ್ತರಗಳು ಕೂಡ ಇರುತ್ತೆ ಆ ಎಲ್ಲ ಲಾಭವನ್ನು ಈ ಲಾಕ್ಡೌನ್ ಟೈಮಲ್ಲಿ ತೊಗೊಳ್ಳೋಣ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಆತ್ಮೇರೆ ಮರಿಬೇಡಿ ದೇವಸ್ಥಾನದ ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ ನಿಮ್ಮೆಲ್ಲರ ಸಹಕಾರ ಬೇಕು ಹನಿ ಹನಿ ಗೂಡಿದರೆ ಹಳ್ಳ ಅಂತಾರೆ ಹಾಗೆ ನಿಮ್ಮೆಲ್ಲರ ಹನಿ ಹನಿಯ ಸಹಕಾರ ಇಷ್ಟು ವರ್ಷ ಆಗದಂಥ ಬದಲಾವಣೆ ನಿಮ್ಮೆಲ್ಲರ ಸಹಕಾರದಿಂದ ಮಿಂಚಿನ ವೇಗದಲ್ಲಿ ಆಗುತ್ತೆ ಏಕೆಂದರೆ ಸ್ವತಃ ನಾನೇ ಈ ಕೆಲಸಕ್ಕೆ ಕೈ ಹಾಕ್ತಾಯಿದ್ದೀನಿ ಯಾರಿಗೋ ಹೇಳಿ ಮಾಡಿಸ್ತಾ ಇಲ್ಲ ನಾನೇ ಸಾಧಕ ಬಾಧಕಗಳನ್ನೆಲ್ಲವನ್ನ ಹೆಗಲ ಮೇಲೆ ಇಟ್ಕೊಂಡು ಕೈ ಹಾಕ್ತಾಯಿದ್ದೀನಿ ಹಾಗೆ ಅನೇಕ ಜನರು ಗೂಗಲ್ ಪೇ ಬೇಕು ಫೋನ್ಪೇ ಬೇಕು ಅಂತೂ ಯಾರ್ಯಾರು ಈ ಊರಲ್ಲಿ ಗೂಗಲ್ ಪೇ ಫೋನ್ಪೇ ಯೂಸ್ ಮಾಡ್ತಾಯಿದ್ರು ಅವ್ರ ಅಕೌಂಟ್ ಕೊಡ್ತೀನಿ ಅವ್ರ ಅಕೌಂಟಿಗೆ ಹಾಕಿ ಆ ಸ್ಕ್ರೀನ್ಶಾಟ್ ತೆಗೆದು ನನಗೆ ಕಳಿಸ್ಕೊಡಿ ಆ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ಮೇಲೆ ಅವ್ರ ಅಕೌಂಟಿಂದ ಡ್ರಾ ಮಾಡಿಕೊಂಡು ಖಂಡಿತ ನಾವು ಸತ್ಕಾರಕ್ಕೆ ಉಪಯೋಗ ಮಾಡಿಕೊಡ್ತೀನಿ ಿ ಯಾವುದೇ ಕಾರಣಕ್ಕೂ ಒಂದು ರೂಪಾಯಿ ಕೂಡ ನಿರುಪಯೋಗ ಆಗೋದಿಲ್ಲ ಅಕಸ್ಮಾತ್ ದುಡ್ಡು ಉಳಿದ್ರೆ ಖಂಡಿತ ನೀವು ಯಾರ್ಯಾರು ಕೊಟ್ಟಿದ್ರು ಅವರೆಲ್ಲರಿಗೂ ನಾನು ಆ ಹಣವನ್ನು ಹಂಚುವಂಥ ಕೆಲಸ ಕೂಡ ನಾನು ಮಾತಾಡ್ತಾ ಹೇಳ್ತಾ ಇದ್ದೀನಿ ಮಾತನ್ನು ಕೊಡ್ತಾ ಇದ್ದೀನಿ ಆದ ಇಷ್ಟು ಸಾಕು ಇವತ್ತಿಗೆ ಅಂತ ಅಂದ್ಕೊಳ್ತೀನಿ ಭಗವಂತ ನಮ್ಮೆಲ್ಲರಿಗೂ ತಾಳ್ಮೆ ವಿವೇಕ ಜ್ಞಾನ ಭಕ್ತಿಯನ್ನು ಕೊಟ್ಟು ಕಾಪಾಡಲಿ ನಮಸ್ಕಾರ ಧನ್ಯವಾದ ಶುಭ ದಿನ